ಕಮರ್ಷಿಯಲಿ ಗೆಲುವು ಸೋಲು ಹತ್ತಾರು ಕಾರಣಗಳಿರುತ್ತೆ. ಒಂದು ಸಿನಿಮಾ ಗೆಲ್ಲೋದಕ್ಕೆ ಒಂದೊಂದು ಸಾರಿ ಏನಾಗುತ್ತೆ ಅಂದರೆ ಟೈಮು, ಅಥವಾ ನಾನು ಸಿನಿಮಾ ರಿಲೀಸ್ ಮಾಡಿದಂಥ ಟೈಮ್ ಸ್ವಲ್ಪ ಎಕ್ಸಾಮ್ಗಳಿತ್ತು, ಅಥವಾ ಎಲೆಕ್ಷನ್ನು, IPL ಈ ಥರದ ಹತ್ತಾರು ಕಾರಣಗಳಿತ್ತು. ಅವೆಲ್ಲವನ್ನು ಮೀರಿ ನಮ್ಮ ಜನ ಕೂಡ ಥಿಯೇಟ್ರಿಗೆ ಬರೋವಂಥ ಮನಸ್ಸು ಸ್ವಲ್ಪ ಕಡಿಮೆ. ಅಂದರೆ ದೊಡ್ಡ ದೊಡ್ಡ ಸ್ಟಾರ್ಗಳಿಗೆ ಬರೋಷ್ಟು ಈಸಿಯಾಗಿ ಹೊಸಬರಿಗೆ ಅಥವಾ ಒಂದು ಹೊಸ ಕಂಟೆಂಟ್ ಇದ್ದಾಗ ಆ ಒಂದು ಕ್ರೇಜಲ್ಲಿ ಬರೋವಂಥದ್ದು ಕಡಿಮೆ. ಆದರೂ ಕೂಡ ನಾನಿವತ್ತು ಎಲ್ಲೇ ಓಡಾಡಲಿ ಹತ್ತಾರು ಜನ ಗುರುತಿಸ್ತಾರೆ. ಅವೆಲ್ಲವನ್ನು ಮೀರಿ ನಿಮ್ಮ ಕೆರೆಬೇಟೆ ಸಿನಿಮಾ ತುಂಬ ಒಳ್ಳೆಯ ಒಂದು ಸಿನಿಮಾ, ಒಂದು ಒಳ್ಳೆಯ ಪ್ರಯತ್ನ ಮಾಡಿದ್ದೀರಾ ಅಂತ ಹೇಳಿ ಹತ್ತಾರು ಜನ ಒಂದು ಶಭಾಷ್ಗಿರಿ ಕೊಡ್ತಾರಲ್ಲ, ಅದು ಕೂಡ ಒಂದು ದೊಡ್ಡ ಗೆಲುವಿದ್ದಾಗೆ. ಆ ಒಂದು ಗೆಲುವು ಸದಾ ಒಂದಿಷ್ಟು ವರ್ಷನಾದರೂ ನೆನಪಿರಬೇಕು. ಯಾಕೆಂದರೆ ಒಂದು ಸಿನಿಮಾ ರಿಲೀಸ್ ಆದ ನಂತರ ಎಲ್ಲವೂ ಕೂಡ ದುಡ್ಡಲ್ಲೇ ಅಳಿಯೋದಕ್ಕಾಗಲ್ಲ. ಕೆಲವು ಭಾವನೆಗಳಿಂದ, ಕೆಲವು ಕ್ವಾಲಿಟಿಯಿಂದ, ಕೆಲವು ಗೆಲುವು ಅನ್ನೋದು ಸುಮಾರಷ್ಟು ಹಂತಗಳಲ್ಲಿ ಅಳಿಯುವಂಥ ಒಂದು ಪರಿಸ್ಥಿತಿ ಬರುತ್ತೆ. ಇವತ್ತು ನನ್ನದು ಒಂದು ಕ್ವಾಲಿಟಿ ಮೇಲೆ ಅಳೆದಂಥ ಸಿನಿಮಾ, ದುಡ್ಡಿನಕ್ಕಿಂತನೂ ಕ್ವಾಲಿಟಿ ನಂದು ಒಂದು ಒಳ್ಳೆಯ ಸಿನಿಮಾ ಆಗಿತ್ತು. ಹಾಗಾಗಿ ಆ ಒಂದು ನೆನಪಿನ ಕಾಣಿಕೆ ಅಂದರೆ ಈಗ ಅಂದ್ಕೊಳ್ಬೋದು 50 ದಿವಸ ಅಂತ ಅಂದ್ಕೊಳ್ಳಿ, 50 ದಿವಸ ಮುಂಚೆ ಥರ ಒಂದೇ ಥಿಯೇಟ್ರಲ್ಲಿ ಓಡ್ತಾ ಅಂತ. ಹಾಗಂತ ಅಲ್ಲ, ಕರ್ನಾಟಕದ ಸುಮಾರಷ್ಟು ಚಿತ್ರಮಂದಿರಗಳಲ್ಲಿ 50 ದಿವಸದ ತನಕನೂ ಇತ್ತು. ಬೆಂಗಳೂರಿನಲ್ಲಿ ಸುಮಾರಷ್ಟು ಮಾಲ್ಗಳಲ್ಲಿ 50 ದಿವಸದ ತನಕನೂ ಇತ್ತು. ಇವತ್ತು ಕೂಡ ಶಾಪರ ಇರ್ಬೋದು ಸುಮಾರಷ್ಟು ಒಂದು 8-10 ಸೆಂಟ್ರಲ್ಲಿ ಈಗ ಪ್ರೆಸೆಂಟ್ ಈ ವೀಕ್ ಕೂಡ ಇದೆ. ಅಂದರೆ ಆ ಒಂದು ನೆನಪು ಖುಷಿ ಒಂದು ಮೊಮೆಂಟೋ ಮುಖಾಂತರ ಎಲ್ಲರಿಗೂ ಕೂಡ ತಲುಪಿಸೋಣ ಅಂತ ಹೇಳಿ, ಅಂದರೆ ನಮ್ಮ ಸಿನಿಮಾದಲ್ಲಿ ಕೆಲಸ ಮಾಡಿದಂತಹ ಟೆಕ್ನಿಷಿಯನ್ಸ್, ಕೆಲವು ಮೇಜರ್ ಆರ್ಟಿಸ್ಟು ಎಲ್ಲರಿಗೂ ಕೂಡ, ಅಥವಾ ನಮಗೆ ಸಹಕಾರ ಮಾಡಿದಂತಹ ನಮ್ಮ ಶಶಾಂಕ್ ಸರ್ ಇದ್ದಾರೆ, ದಯಾಳ್ ಸರ್ ಇದ್ದಾರೆ, ಉದಯ್ ಮೆಹ್ತಾ ಸರ್ ಇದ್ದಾರೆ, ಈ ಥರ ಸುಮಾರಷ್ಟು ಜನ ನಮ್ಮ ಸಿನಿಮಾ ರಿಲೀಸ್ ಆದ ನಂತರ ನಮ್ಮನ್ನು ಬೆನ್ನತ್ತಿ, ಅಂದರೆ ನೀವೊಂದು ಒಳ್ಳೆ ಪ್ರಯತ್ನ ಮಾಡಿದಿರ, ಖಂಡಿತವಾಗೂ ಇದರಿಂದ ಎದೆಗುಂದ ಅಂಥದ್ದಿಲ್ಲ, ಸಿನಿಮಾ ಒಂದು ಸ್ವಲ್ಪ ಅಂದ್ಕೊಂಡ ರೀತಿ ಆಗಿಲ್ಲ ಅಂದರೂ ನೀವ್ಯಾರು ಹೆದರೋ ಅಂಥದ್ದಿಲ್ಲ, ಒಂದು ಒಳ್ಳೆ ಸಿನಿಮಾ ಮಾಡಿದಿರ ಅಂತ ಹೇಳಿ ಇವರೆಲ್ಲರೂ ಕೂಡ ಒಂದು ಸಹಕಾರ, ಸುಮಾರಷ್ಟು ಜನ ಸಹಕಾರ ಇದೆ. ಆ ಸಹಕಾರಗಳಲ್ಲಿ ನಮ್ಮ ಏನು ನಮ್ಮ ಸಿನಿಮಾ ನೋಡಿ ನಮ್ಮನ್ನು ಮೆಚ್ಚಿದಂಥ ಸುಮಾರಷ್ಟು ಜನದಲ್ಲಿ ಎಲ್ಲರನ್ನೂ ನನಗೆ ಕರೆಯೋದಕ್ಕಾಗಿಲ್ಲ. ಹಾಗಾಗಿ ನಮ್ಮ ಈ ಒಂದು ಕರೆಗೆ ಏನಂದರೆ ಸರ್ ಹೇಳಿದೆ, ಒಂದು 55 ದಿವಸದ ಇದು ಮಾಡ್ತಿದ್ದೀನಿ ಸರ್, ದಯಮಾಡಿ ಒಂದು ನೆನಪಿನ ಕಾಣಿಕೆ ಕೊಡುವಂಥ ಒಂದು ಕಾರ್ಯಕ್ರಮ ನೀವೆಲ್ಲರೂ ಬರಬೇಕು ಅಂತಂದಾಗ ಯಾವ ತುಂಬ ಖುಷಿಯಾಗಿ, ಇಲ್ಲ ಗೌರಿ ಒಳ್ಳೆ ಕೆಲಸ ನೀನು ಮಾಡ್ತಾ ಇರೋದು, ಖಂಡಿತವಾಗೂ ಯಾವತ್ತೂ ಏನು ಅಂತ ಹೇಳು ಅಂತಂದರೂ ಖಂಡಿತವಾಗೂ ಬಂದು ಇವರೆಲ್ಲರೂ ಒಂದು ಸಹಕಾರಕ್ಕೆ ಒಂದು ನೆನಪಾಗುಳಿಲಿ ಅಂತೇಳಿ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀನಿ. ಇವೆಲ್ಲವನ್ನು ಮೀರಿ ಈ ಕೆರೆಬೇಟೆಯಲ್ಲಿ ಸುಮಾರಷ್ಟು ಜನ ನಾವೆಲ್ಲರೂ ತುಂಬ ವರ್ಕ್ ಮಾಡಿದ್ದೀವಿ. ಏನೇನೋ ದೊಡ್ಡ ಕನಸು ಕಟ್ಕೊಂಡು ಕಟ್ಟಿದಂಥ ತಂಡ ಇದು ಕೆರೆಬೇಟೆ ತಂಡ ಅಂತಂದರೆ, ಸಂಪೂರ್ಣ ಒಂದು ಟೆಕ್ನಿಷಿಯನ್ಸ್ ಇರ್ಬೋದು, ಅದರಲ್ಲಿ ಪಾತ್ರ ಮಾಡಿದಂಥ ಕಲಾವಿದರು ಇರ್ಬೋದು, ಅಥವಾ ಟೆಕ್ನಿಕಲ್ ಸ್ಟುಡಿಯೋಸ್ಗಳಿರ್ಬೋದು. ಆದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ನಾನು ಮತ್ತೆ ಇನ್ನು ಪ್ರೊಡಕ್ಷನ್ ಮಾಡೋವಂಥದ್ದು ಒಂದು ಸದ್ಯಕ್ಕೆ ಒಂದಿಷ್ಟು ವರ್ಷಗಳ ಕಾಲ ಬೇಡ ಅಂತ ನಿರ್ಧಾರ ಮಾಡಿದ್ದೀನಿ. ಅಂದರೆ ತುಂಬ ಕನಸಿಟ್ಕೊಂಡು ಒಂದು ಪ್ರೊಡಕ್ಷನ್ ಕಂಪ್ನಿ ಕಟ್ಟಿದ್ರೂ ಕೂಡ ನಮಗೆ ಅನ್ಕಂಡಂತಹ ಒಂದು ದೊಡ್ಡ ಗೆಲುವು ಸಿಕ್ಕದಿದ್ದಾಗ ಅದರಲ್ಲೇ ಮತ್ತೆ ಏನು ದೊಡ್ಡ ಮಟ್ಟದ ಪ್ರಯತ್ನ ಮಾಡ್ತೀನಿ ಅಂತ ಹೋದರೆ ಸ್ವಲ್ಪ ಕಷ್ಟ ಆಗುತ್ತೆ ನಮ್ಮಂಥವ್ರಿಗೆ. ಹಾಗಾಗಿ ಇನ್ನು ಮೇಲೆ ಒಳ್ಳೊಳ್ಳೆ ಅವಕಾಶಗಳು ಸಿಕ್ಕಿದರೆ, ಒಳ್ಳೊಳ್ಳೆ ನಿರ್ದೇಶಕರಿಂದ, ಒಳ್ಳೊಳ್ಳೆ ಬ್ಯಾನರಿಂದ, ಬಜೆಟ್ಟು ಅನ್ನೋದಲ್ಲ ಇಲ್ಲಿ, ಒಳ್ಳೆ ಟೀಮು ಅಂದರೆ ಒಂದು ಸಿನಿಮಾ ಶುರು ಮಾಡಿ ಅದನ್ನು ನೀಟಾಗಿ ಮುಗಿಸಿ, ಅದನ್ನು ನೀಟಾಗಿ ಪ್ರೊಜೆಕ್ಟ್ ಮಾಡಿ, ಅಥವಾ ಒಂದು ಒಳ್ಳೆ ಕತೆ, ಒಳ್ಳೆ ತಂಡದ ಜೊತೆಗೆ ಮಾಡೋವಂಥ ದೊಡ್ಡ ಉತ್ಸಾಹ ನನ್ನಲ್ಲಿದೆ. ಆ ಉತ್ಸಾಹ ಖಂಡಿತವಾಗೂ ಅವ್ರಿಗೆ ಬೆನ್ನೆಲುಬಾಗಿ ನಿಂತು ನನಗೂ ಸಿನಿಮಾ ಮಾಡುವಂಥ ಕನಸಿದೆ. ಪ್ರೊಡಕ್ಷನ್ ಅಂತೂ ಸದ್ಯಕ್ಕೆ ಮಾಡಲ್ಲ, ಆ ವಿಚಾರನೂ ಕೂಡ ತಿಳಿಸ್ತೀನಿ. ಯಾಕೆಂದರೆ ದಿವಸಕ್ಕೆ ಒಂದು ಅಥವಾ ಎರಡು ಕಾಲ್ಗಳು ನನಗೆ ಬರ್ತಾನೇ ಇರುತ್ತೆ, ಏ ಸರ್ ನೀವು ತುಂಬ ಚೆನ್ನಾಗಿ ಪ್ರೊಡಕ್ಷನ್ ಮಾಡಿದ್ರೆ ನಂದೊಂದು ಕತೆ ಇದೆ, ಹೀಗೀಗೆ ಮಾಡೋಣ ಹೀಗೀಗೆ. ಸದ್ಯಕ್ಕಂತೂ ಇನ್ನೊಂದು 4-5 ವರ್ಷ ಕಲಾವಿದನಾಗೆ ಮುಂದುವರಿಬೇಕು ಅನ್ನೋ ಒಂದು ದೊಡ್ಡ ಕನಸಿದೆ. ಅದಕ್ಕೂ ಕೂಡ ನಿಮ್ಮೆಲ್ಲರ ಸಹಕಾರ ಬೇಕು. ಆಮೇಲೆ ನಮ್ಮ ಸಿನಿಮಾದಲ್ಲಿ ಕೆಲಸ ಮಾಡಿದಂಥ ತಂತ್ರಜ್ಞರು ಇರ್ಬೋದು ಅಥವಾ ಆರ್ಟಿಸ್ಟ್ಗಳಿರ್ಬೋದು, ಎಲ್ಲರೂ ಕೂಡ ಫೈನ್ ಟ್ಯೂನ್, ಅಂದರೆ ಸುಮಾರಷ್ಟು ಕನಸಿಟ್ಕೊಂಡು ಅದ್ಭುತ ಕೆಲಸ ಮಾಡುವಂಥವ್ರು. ಅಂದರೆ ಕೆಲವರು ಹೊಸಬ್ರು ಇದ್ದಾರೆ, ಕೆಲವರು ಆಲ್ರೆಡಿ ಹೆಸರು ಮಾಡಿದಂಥವ್ರು ಇದ್ದಾರೆ, ಅವರೆಲ್ಲರಿಗೂ ಕೂಡ ದೊಡ್ಡ ಮಟ್ಟದ ಅವಕಾಶಗಳಾಗ್ತಾ ಹೋಗಬೇಕು. ಅದು ಯಾಕೆಂತಂದರೆ ಇವತ್ತು ನಿಮ್ಮ ಮುಖಾಂತರ ಆಗಬೇಕು, ಇಲ್ಲಿ ಬಂದಂತಹ ನಿರ್ದೇಶಕರು ಇವರೆಲ್ಲರ ಮುಖಾಂತರ ಕೂಡ ಇಂಡಸ್ಟ್ರಿ ಹೋಗಬೇಕಂದ್ರೆ ನಮ್ಮದು ಒಳ್ಳೆ ತಂಡ, ಒಳ್ಳೆ ಒಂದು ಸಿನಿಮಾ ಕಟ್ಟುವಂಥ ಒಂದು ತಂಡ, ಆ ತಂಡಕ್ಕೂ ಕೂಡ ಎಲ್ಲ ಕೂಡ ಬೆಂಬಲ ಆಗಬೇಕು ಅನ್ನೋ ಒಂದು ದೊಡ್ಡ ಆಸೆ. ಈ ಒಂದು ಕಾರ್ಯಕ್ರಮದ ಉದ್ದೇಶ ಇಷ್ಟೇ. ಒಂದಿಷ್ಟು ವರ್ಷಗಳ ಕಾಲ ನಮ್ಮ ಕೆರೆಬೇಟೆ ಸಿನಿಮಾ ನೆನಪಾಗಿ ಕೆಲವು ಸ್ಟುಡಿಯೋಗಳಲ್ಲಿ, ಕೆಲವು ಆಫೀಸ್ಗಳಲ್ಲಿ, ಕೆಲವರು ಮನಸ್ಸಲ್ಲಿ ಉಳಿಯುತ್ತೆ ಅನ್ನೋ ಒಂದು ದೊಡ್ಡ ಭರವಸೆಯೊಂದಿಗೆ ಇದೊಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಥ್ಯಾಂಕ್ ಯು ಸೋ ಮಚ್. ಸ್ಪೆಷಲ್ ಥ್ಯಾಂಕ್ಸ್ ಟು ಇಲ್ಲಿ ಬಂದಂತಹ ಎಲ್ಲ ಮಾಧ್ಯಮ ಮಿತ್ರರಿಗೂ, ಜೊತೆಗೆ ನಮ್ಮ ಎಲ್ಲ ಹೇಳಿದ್ನಲ್ಲ ನಿರ್ದೇಶಕರಿಗೂ, ಮತ್ತು ನಮ್ಮ ನಿರ್ಮಾಪಕರಿಗೂ, ಆಮೇಲೆ ನಮ್ಮ ತಂಡಕ್ಕೂ. ಹಾಂ, ನಮಸ್ತೆ. ಈಗ ಪ್ರಥಮ್ ಅವರು ಬಂದಿದ್ದಾರೆ, ಒಂದು ನಿಮಿಷ ಕರೆ. ಅವರು ಕೂಡ ಅಷ್ಟೇ ನಮ್ಮ ಸಿನಿಮಾ ನೋಡಿ ಬಂದು
ಸುಮಾರಷ್ಟು ರಾತ್ರಿ 2 ಗಂಟೆ ತನಕ ಮಾತಾಡಿದ್ರು ಸಿನಿಮಾ ಯಾವ ತರ ಶ್ರಮ ಹಾಕಿದಿರಿ, ಯಾವ ತರ ಮಾಡಿದಿರಿ ಅನ್ನೋದು. ಇಲ್ಲಿ ನಾನು ಕೆಲವು ಪದಗಳಲ್ಲಿ ಹೇಳಕ್ಕಾಗಲ್ಲ. ಶಶಾಂಕ್ ಸಾರು ಸಿನಿಮಾ ನೋಡಿದ ನಂತರ, ಅವತ್ತು ಸಿನಿಮಾ ಏನು ಒಂದು ಪ್ರೀಮಿಯರ್ ಶೋ ಇಂದ ಹೊರಗೆ ಬಂದು ಮಾತಾಡಿದ ನಂತರ ಮತ್ತೊಂದು ವಿಡಿಯೋ ಮಾಡಿದ್ರು. ಅಂದ್ರೆ ಆ ಒಂದು ಎಕ್ಸೈಟ್ ಅಲ್ಲಿ ನಾನು ಯಾವುದೋ ಒಂದು ದೊಡ್ಡ ಸಿನಿಮಾಗೆ ಹೋಲಿಸು ಅಥವಾ ತುಂಬಾ ಚೆನ್ನಾಗಿ ಮಾಡಿದ್ದೀನಿ ಅಂತಲ್ಲ, ಈಗಲೂ ಕೂಡ ತುಂಬಾ ಒಳ್ಳೆ ಪ್ರಯತ್ನ, ಒಂದು ಒಳ್ಳೆ ಸಿನಿಮಾ ಮಾಡಿದ್ರಿ ಅನ್ನೋದನ್ನ ಹೇಳಿದ್ರು. ಉದಯ್ ಮೆಹ್ತಾ ಅವ್ರು ನೋಡಿದಾಗಲಿರ್ಬೋದು, ದಯಾಳ್ ಸಾರ್ ಅಂತೂ ರೂರಲ್ ರಾ ರಸ್ಟಿಕ್ ಅಂತ ಹೇಳಿ ಒಂದು ಇದೇ ಇಟ್ಬಿಟ್ಟಿದ್ರು ಅದಕ್ಕೆ. ಹಾಗಾಗಿ ಅವೆಲ್ಲವೂ ಕೂಡ ಅಂತ ಖುಷಿ ಕೊಡುವಂಥ ವಿಚಾರ. ಹಾಗಾಗಿ ಅವ್ರ ಮುಖಾಂತರ ಇದೊಂದು ನೆನಪಿನ ಕಾಣಿಕೆ ಹೋದಾಗ ಅದು ಇನ್ನೂ ಖುಷಿ ಆಗುತ್ತೆ ಅಂತ ಹೇಳಿ. ಆದರೆ ಇನ್ನೊಂದು ಹೇಳ್ಬೋದು, ಮಾಧ್ಯಮ ಮಿತ್ರರಿಗೆ ಎಲ್ಲರಿಗೂ ಕೂಡ ಏನೇನೋ ದೊಡ್ಡ ಮಟ್ಟದಲ್ಲಿ ಮಾಡಬೇಕು ಅಂತ ದೊಡ್ಡ ಕನಸಿತ್ತು ನನಗೆ. ಅಂದರೆ ಕಮರ್ಷಿಯಲಿ ದೊಡ್ಡ ಹಿಟ್ ಆಗಿದ್ರೆ ಖಂಡಿತವಾಗೂ ಇವತ್ತಲ್ಲ ನಾಳೆ ಒಂದಲ್ಲ ಒಂದು ದಿವಸ ಮತ್ತೆ ಆ ಥರದ ಒಂದು ಗೆಲುವು ಸಿಗುತ್ತೆ ಅನ್ನೋ ದೊಡ್ಡ ನಂಬಿಕೆ ಇದೆ. ಹಾಗಂತ ಹೇಳಿ ಈ ಸಿನಿಮಾಗೆ 10 ಜನ ಇವತ್ತಿಗೂ ಕೂಡ ಏನು ನಮ್ಮ ಈಗ ಒಂದು ಸಿನಿಮಾಗೆ ಬಿಸ್ನೆಸ್ ಸಂಬಂಧಪಟ್ಟಂತೆ ಒಂದಿಷ್ಟು ಕಡೆಗಳಿಂದನೂ ಸಿನಿಮಾ ಒಳ್ಳೆ ಹೆಸರು ಮಾಡಿರೋದ್ರಿಂದ ಫೋನ್ಗಳು ಬರ್ತಾ ಇದೆ, ಇನ್ನೊಂದು ಬರುತ್ತೆ, ಅಥವಾ ಸಿನಿಮಾ ಮಾಡ್ತೀರಾ ಅಂತ ಕೇಳುವಂಥವ್ರು ಇದ್ದಾರೆ. ಇವೆಲ್ಲವೂ ಕೂಡ ಖುಷಿ ವಿಚಾರನೇ. ಆದರೆ ಹಣಕಾಸಿನ ವಿಚಾರದಲ್ಲಿ ನಾನು ಅನ್ಕೊಂಡಂತಹ ದುಡ್ಡು ಗೆಲುವು ಸಿಕ್ಕಿಲ್ಲ, ಯಾಕಂದ್ರೆ ನಾನು ಸಿನಿಮಾಗೆ ಸುಮಾರಷ್ಟು ಖರ್ಚು ಮಾಡಿದ್ದೆ, ಅದು ನಿಮಗೂ ಗೊತ್ತಿದೆ. ಎಲ್ಲ ಹಂತದಲ್ಲೂ ಪ್ರೊಡಕ್ಷನ್ ವಿಚಾರದಿಂದ ಹಿಡಿದು ಸಿನಿಮಾ ಬಂದು ರಿಲೀಸ್ ಆಗಿ ರಿಲೀಸ್ ಆದ ನಂತರ ಒಂದು ಸಿನಿಮಾನ ಎಷ್ಟು ಸಾಧ್ಯವೋ ಅಲ್ಲಿ ತನಕನೂ ಜನರು ಮುಂದಗಡೆಗೆ ಅದನ್ನು ನಿಲ್ಲಿಸೋಂಥ ಪ್ರಯತ್ನ ಮಾಡಿದ್ವಿ. ಹಾಗಾಗಿ ಅದೆಲ್ಲದಕ್ಕೂ ನಿಮ್ಮ ಸಹಕಾರನೇ ಕಾರಣ ಅಂತ ಅಂದ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಆಮೇಲೆ ಇವತ್ತು ನಮ್ಮ ಬ್ರದರು ಅಂದರೆ ನಿರ್ಮಾಪಕರು ಜೈಶಂಕರು, ಸುಮಾರಷ್ಟು ಜನ ಎಲ್ಲ ಬೇರೆ ಬೇರೆ ಕೆಲಸದ ಮೇಲೆ ಎಲ್ಲೆಲ್ಲ ಹೋಗಿದ್ದಾರೆ, ಅವರೆಲ್ಲ ಬಂದಿಲ್ಲ. ಆಮೇಲೆ ಕೆಲವು ನಮ್ಮ ಕಲಾವಿದರು ಕೂಡ ಬಂದಿಲ್ಲ. ಇದು ಇಮ್ಮಿಡಿಯೇಟಾಗಿ 3 ದಿವಸದಲ್ಲಿ ಅರೇಂಜ್ ಆದಂಥ ಒಂದು ಪ್ರೋಗ್ರಾಮು. ಹಾಗಾಗಿ ಅವರೆಲ್ಲರಿಗೂ ಕೂಡ ಬರೋದ್ರೆ ಇಲ್ಲಿಂದಲೇ ಒಂದು ಥ್ಯಾಂಕ್ಸ್ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ನಮಸ್ಕಾರ. ಇವತ್ತಿನದ ಸಂಭ್ರಮಾಚರಣೆ ನಡೀತಾ ಇದೆ. ಬಟ್ ನಾವೇನು ಹೇಳಬೇಕಂತ ಇದ್ವಿ ಎಲ್ಲ ಆಲ್ಮೋಸ್ಟ್ ನಮ್ಮ ಹೀರೋ ಸರ್ ಹೇಳಿದ್ದಾರೆ. ಫಸ್ಟ್ ಯಾರು ಮಾತಾಡ್ತಾರೆ ಅವರೇ ಬೆಸ್ಟ್ ಅಂತ. ಬಟ್ ಏನಂದರೆ, ಡೈರೆಕ್ಟರ್ ಒಬ್ಬ ಕನಸು ಕಾಣ್ತಾನೆ, ಅದನ್ನ ನೆನ್ಸು ಮಾಡೋದು ಒಬ್ಬ ನಿರ್ಮಾಪಕ. ನನ್ನ 16 ವರ್ಷದ ಕನಸನ್ನ ನೆನ್ಸು ಮಾಡಿದ್ದು ಜನಮನ ಸಂಸ್ಥೆ. ಸೊ ಅದಕ್ಕೆ ನಾನು ತುಂಬ ಆಭಾರಿ, ದೊಡ್ಡ ಥ್ಯಾಂಕ್ಸ್ ಹೇಳ್ತೇನೆ ನಾನು ಗೌರಿಶಂಕರ್ ಅವ್ರಿಗೆ ಮತ್ತು ನಿರ್ಮಾಪಕ ಜೈಶಂಕರ್ ಅವ್ರಿಗೆ. ಹಾಗೆ ನನ್ನ ಕೆರೆಬೇಟೆ ಚಿತ್ರತಂಡಕ್ಕೆ ತುಂಬ ಸ್ಟ್ರಾಂಗ್ ಆಗಿ, ನನ್ನ ತುಂಬ ದೊಡ್ಡ ಸ್ಟ್ರೆಂತ್ ನನ್ನ ಟೀಮ್, ಎಲ್ಲರ ಹೆಸರು ಹೇಳೋಕ್ಕಾಗಲ್ಲ. ಎಲ್ಲ ಟೆಕ್ನಿಕಲ್ ಟೀಮ್ ಆಗಲಿ, ಕಲಾವಿದರಾಗಲಿ, ಎಲ್ಲರೂ ತುಂಬ ದೊಡ್ಡ ಸ್ಟ್ರೆಂತ್, ತುಂಬ ಚೆನ್ನಾಗಿ ನಟನೆ ಮಾಡಿದ್ರು, ತುಂಬ ಚೆನ್ನಾಗಿ ಟೆಕ್ನಿಕಲಿ ಸ್ಟ್ರಾಂಗ್ ಆಗಿ ವರ್ಕ್ ಮಾಡಿದ್ರು. ಸೊ ತುಂಬ ಖುಷಿ ಇದೆ. ಆಮೇಲೆ ಮಾಧ್ಯಮ ಮಿತ್ರರು, ಈ ಸಿನಿಮಾನ ತುಂಬ ಚೆನ್ನಾಗಿ ರೀಚ್ ಮಾಡಿದ್ರಿ ಫೇಸ್ಬುಕ್ಕಲ್ಲಾಗಲಿ, ಆಮೇಲೆ ಏನು ಮೀಡಿಯಾಗಳಲ್ಲಾಗಲಿ, ಮತ್ತು ಏನು ಹೇಳ್ತಾರೆ ಸಾರಿ ಮತ್ತೆ ಸೋಷಲ್ ಮೀಡಿಯಾ, ಎಸ್ ಸೋಷಲ್ ಮೀಡಿಯಾದಲ್ಲಿ. ಸೊ ತುಂಬ ಥ್ಯಾಂಕ್ಸ್. ಆಮೇಲೆ ಡೈರೆಕ್ಟರ್ಗಳು, ತುಂಬ ದೊಡ್ಡ ದೊಡ್ಡ ಡೈರೆಕ್ಟರ್ಗಳು ನಮ್ಮ ಸಿನಿಮಾ ಬಗ್ಗೆ ತುಂಬ ಚೆನ್ನಾಗಿ ಏನು ಪ್ರತಿಕ್ರಿಯೆ ಕೊಟ್ಟರು, ಅದರಿಂದ ತುಂಬ ಹೆಲ್ಪ್ ಆಯಿತು. ಆಮೇಲೆ ಧ್ರುವ ಸರ್ ಆಗಲಿ, ಡಾಲಿ ಸರ್ ಆಗಲಿ, ಚೇತನ್ ಸರ್, ತುಂಬ ಅನೇಕ ನಟರು ಮತ್ತು ನಟಿಯರು ತುಂಬ ಈ ಸಿನಿಮಾ ಬಗ್ಗೆ ತುಂಬ ಪಾಸಿಟಿವ್ ಆಗಿ ಮಾತಾಡಿದ್ರು. ಅದು ಕೂಡ ಒಂದು ಕಾರಣ ಈ 50 ದಿನ ಆಗಲಿಕ್ಕೆ. ಸೊ ಅವ್ರಿಗೂ ಥ್ಯಾಂಕ್ಸ್ ಹೇಳ್ತೇನೆ. ಮತ್ತು ನಿರ್ಮಾಪಕರು ಕೂಡ ತುಂಬ ಚೆನ್ನಾಗಿ ಮಾತಾಡಿದ್ದಾರೆ, ತುಂಬ ದೊಡ್ಡ ದೊಡ್ಡ ನಿರ್ಮಾಪಕರು, ಉದಯ ಕಾಮಿತ ಸರ್ ಇಂದ ಹಿಡಿದು. ಸೊ ತುಂಬ ಖುಷಿ ಇದೆ. ಥ್ಯಾಂಕ್ ಯು ಸೋ ಮಚ್. ಅಷ್ಟೇ ನನಗೆ ಮಾತಾಡೋಕ್ಕಾಗುತ್ತೆ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಮೀಡಿಯಾದವ್ರಿಗೆ ಮತ್ತು ಇಲ್ಲಿ ಬಂದಿರೋ ಎಲ್ರಿಗೂ ಧನ್ಯವಾದ ಹೇಳ್ತೀನಿ. ಬಿಕಾಸ್ ಮೀಡಿಯಾ ಇಲ್ದರೆ ಅಥವಾ ಇಂಡಸ್ಟ್ರಿ ಸಪೋರ್ಟ್ ಇಲ್ದರೆ ಇಷ್ಟು 50 ಡೇಸ್ ಏನು ಮಾಡ್ತಾ ಇದ್ದೀವಿ ಅದು ಸಾಧ್ಯ ಆಗ್ತಿರಲಿಲ್ಲ. ಸೊ ಆ್ಯಂಡ್ ಆಲ್ಸೋ ಜನರು ಕೂಡ ಹೇಳ್ಕೊಂಡಂಗೆ ರೀಚ್ ಆಗಿಲ್ಲ ಅಂದರೂ ಅಟ್ಸ್ ಓಕೆ. ಬಟ್ ನೋಡಿರೋರು ಎಲ್ಲರೂ ಪಾಸಿಟಿವ್ ರಿವ್ಯೂ ಕೊಟ್ಟಿದ್ದಾರೆ, ಅದೊಂದು ಖುಷಿ ಇದೆ. ಆ್ಯಂಡ್ ಈ ಟೀಮಲ್ಲಿ ವರ್ಕ್ ಮಾಡಿರೋದಕ್ಕೆ ನನಗೆ ಹೆಮ್ಮೆ ಮತ್ತು 2 ಖುಷಿನೂ ಕೂಡ ಇದೆ. ಒಬ್ಬಳು ಆರ್ಟಿಸ್ಟಾಗಿ ತುಂಬ ಕಲ್ತಿದ್ದೀನಿ ಆ್ಯಂಡ್ ಮುಂದೇನೂ ಹಾಗೆ ಕಲಿಬೇಕಂತ ಆಸೆ ಇದೆ. ಸೊ ಥ್ಯಾಂಕ್ ಯು ಮೊದಲನೇದಾಗಿ ಡೈರೆಕ್ಟರ್ ಆ್ಯಂಡ್ ಪ್ರೊಡಕ್ಷನ್ ಹೌಸಿಗೆ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಫಸ್ಟ್ ರೋಯಿಂದ ಲಾಸ್ಟ್ ರೋ ತನಕ ಕೂತಿರುವಂತಹ ಪ್ರತಿಯೊಬ್ಬರಿಗೂ ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ. ನೀವಿಲ್ಲ ಅಂತಿದ್ರೆ ಇವತ್ತು ಪ್ರಾಯಶಃ ನಾವಿಲ್ಲಿ ಕೂತ್ಕೊಳ್ಳೋಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಹಾಗೂ ವೇದಿಕೆ ಮೇಲೆ ಇರುವಂತಹ ಪ್ರತಿಯೊಬ್ಬ ಗಣ್ಯರಿಗೂ ಕೂಡ ವಂದನೆಗಳನ್ನ ತಿಳಿಸ್ತೀನಿ. ಪ್ರೊಡಕ್ಷನ್ ಹೌಸ್ ಹಾಗೂ ನಮ್ಮ ಜನಮನ ನಿರ್ದೇಶಕರಾದಂತಹ ರಾಜ್ಗುರು ಅವರು ಹಾಗೂ ಗೌರಿಶಂಕರ್ ಅವ್ರಿಗೂ ಕೂಡ ಧನ್ಯವಾದ ಹೇಳೋಕೆ ಇಷ್ಟಪಡ್ತೀನಿ. ಒಂದು ಒಳ್ಳೆ ಪಾತ್ರನ ನನಗಾಗಿ ಕೊಟ್ಟದ್ದಕ್ಕೆ ಬಹಳ ಖುಷಿ ಆಗ್ತಾ ಇದೆ. ಹಲವಾರು ವಿಷಯಗಳನ್ನ ಕಲ್ತ್ಕೋತಿದ್ದೀನಿ. ಕಲಿಕೆ ಅನ್ನೋದು ಇಟ್ಸ್ ಅ ಕಾನ್ಸ್ಟೆಂಟ್ ಪ್ರಾಸೆಸ್. ಸೊ ಆ ಪ್ರಾಸೆಸ್ ಅಲ್ಲಿ ಇರೋದಕ್ಕೆ ನಾನು ಇಷ್ಟಪಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್.
ಎಲ್ರಿಗೂ ನಮಸ್ಕಾರ. ನಾನು ಈ ಚಿತ್ರದಲ್ಲಿ ಗೋಡೆಗಟ್ಟಲೆ ಕೆಲಸ ಮಾಡಿದ್ದೀನಿ, ಹಾಗೆ ಒಂದು ಪಾತ್ರನೂ ಮಾಡಿದ್ದೀನಿ. ನಾನು ಸುಮಾರು ಒಂದು 15-16 ವರ್ಷ ಇಂಡಸ್ಟ್ರಿಯಲ್ಲಿ ಇದ್ದೀನಿ. ಆದರೆ ಇದರಲ್ಲಿ ಒಂದು ಪಾತ್ರ ಮಾಡಿದ್ರಿಂದ ನಾನು ಆ ಪಾತ್ರದ ಮೂಲಕ ತುಂಬ ಜನ ಗುರುತಿಸ್ಕೊಂಡಿದ್ದೀನಿ. ಈ ಆ ಒಂದು ಅವಕಾಶವನ್ನು ಕೊಟ್ಟಂಥ ನಿರ್ಮಾಪಕರಿಗೂ ಮತ್ತು ನಿರ್ದೇಶಕರಿಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಧನ್ಯವಾದ. ಈಗ ಆಲ್ರೆಡಿ ನಮ್ಮ ಹೀರೋ ಸರು ಮತ್ತು ಮೇಡಮು ಮತ್ತು ಹೀರೋಯಿನ್ನು ಎಲ್ಲರೂ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳಿದ್ದಾರೆ ಮತ್ತು ಅವರ ಅಭಿಪ್ರಾಯಗಳನ್ನು ಹೇಳಿದ್ದಾರೆ. ಒಂದು ನನಗೆ ಇಲ್ಲಿ ಹೇಳಬೇಕು ಅಂತ ತುಂಬ ತೀವ್ರವಾಗಿ ಅನಿಸಿದ್ದು, ಪ್ರೊಡ್ಯೂಸರ್ ಅವರು ಸ್ವತಃ ಅವರೇ ಹೇಳ್ತಿದ್ದಾರೆ 50 ದಿನ ನಾವು ಇದನ್ನು ಶ್ರಮಪಟ್ಟು ಇದನ್ನು ಓಡಿಸಿದ್ದೀವಿ, ಅದು ಬರಬೇಕಾದಂಥ ದುಡ್ಡನ್ನ ನಾನು ನೋಡೋಕ್ಕಾಗಲಿಲ್ಲ, ಇನ್ನು 4-5 ವರ್ಷ ನಾನು ಯಾವುದು ಪ್ರೊಡಕ್ಷನ್ಸ್ ಮಾಡಲ್ಲ ಅಂತ. ಈಗ ಕನ್ನಡಕ್ಕೆ ಬೇಕಾಗಿರುವಂಥವ್ರು ಈ ಥರ ದಿಟ್ಟವಾಗಿ ನಿಂತ್ಕೊಳ್ಳೋಂಥ ಪ್ರೊಡ್ಯೂಸರ್ ನಮಗೆ ಬೇಕಾಗಿರೋದು. ಯಾವುದೇ ಥರದ ಫಿಲಮ್ಗಳು ಮಾಡಿದ್ರು ಪ್ರೊಡ್ಯೂಸರ್ ಗಟ್ಟಿಯಾಗಿದ್ದರೆ, ಅವ್ರು ಪ್ಯಾಷನೇಟ್ ಆಗಿದ್ದರೆ ಮಾತ್ರ ಫಿಲಮ್ ಇಂಡಸ್ಟ್ರಿ ಮುಂದಕ್ಕೆ ಹೋಗುತ್ತೆ ಅನ್ನೋ ಒಂದು ಬಲವಾದ ನಂಬಿಕೆ ನನಗೆ. ಈ ಪಿಕ್ಚರಲ್ಲಿ ಏನೂ ಇರಲಿಲ್ಲ ಅಂತ ಯಾರು ಅದನ್ನು ಅಲ್ಲಗಳಿಗೆ ಸಾಧ್ಯನೇ ಇಲ್ಲ. ಬೇಕಾದಂಥ ಎಲ್ಲ ಕ್ವಾಲಿಟಿನೂ ಇತ್ತು. ಆ ಕೆರೆಬೇಟೆ ಅನ್ನೋ ಒಂದು ಪದ ಕೂಡ ನನಗೆ ಗೊತ್ತಿರಲಿಲ್ಲ, ಯಾಕಂದರೆ ನಾನು ಬೇರೆ ಸಿನಿಮೆಯಿಂದ ಬಂದಂತೂ. ಆದರೆ ಈ ಥರದ್ದು ಒಂದು ವಿಷಯನ ಅದು ಪ್ಯಾಷನೇಟ್ ಆಗಿ ಅದನ್ನು ಕೆಲಸ ಮಾಡಿ ಆ ಲಾಸನ್ನು ದಕ್ಕಿಸ್ಕೊಂಡು ತಿರ್ಗಾ ಮತ್ತೆ ನಾನು ಇದರಲ್ಲೇ ಕೆಲಸ ಮಾಡ್ತೀನಿ ಅಂತ ನಿಂತ್ಕೊಳ್ಳೋವಂಥ ದಿಟ್ಟವಾದಂಥ ಪ್ರೊಡ್ಯೂಸರು ಮತ್ತು ಪ್ಯಾಷನೇಟ್ ಆಗಿರುವಂಥವ್ರು ನಮ್ಮ ಕನ್ನಡಕ್ಕೆ ತುಂಬ ಅಗತ್ಯ ಇದೆ. ಅದಕ್ಕೊಂದು ದೊಡ್ಡ ಕಂಗ್ರ್ಯಾಚುಲೇಷನ್ಸ್ ನಿಮಗೆ. ಯಾಕಂದರೆ ಎಲ್ಲರೂ ಇದು ವ್ಯಾಪಾರಕ್ಕೆ ಸಂಬಂಧಪಟ್ಟಂಥ ವಿಷಯ ಆಗಿರೋದ್ರಿಂದ ಕಲೆ ಎಷ್ಟೇ ಇದ್ರೂ ವ್ಯಾಪಾರ ಕೂಡ ನಮಗೆ ತುಂಬಾ ಮುಖ್ಯ. ಆದರೆ ವ್ಯಾಪಾರದಲ್ಲಿ ಲಾಸ್ ಆಗಿದ್ರೂ ಕೂಡ ಇಲ್ಲ ನಾನು ಅದನ್ನು ಪರ್ಸಿಸ್ಟೆಂಟ್ ಆಗಿ ನಾನು ಅದನ್ನು ಕಂಟಿನ್ಯೂಸ್ ಆಗಿ ನಾನು ಕೆಲಸ ಮಾಡ್ತೀನಿ ಅಂತ ಹೇಳೋ ಒಂದು ಕಂಪ್ಯಾಷನ್ ಏನಿದೆ, ಒಂದು ಪ್ಯಾಷನ್ ಏನಿದೆ, ಒಂದು ತೀವ್ರವಾದ ಆಸೆ ಏನಿದೆ, ಅದು ತುಂಬ ಮುಖ್ಯ. ಅದು ಈ ಸಂಕ್ರಮಣದ ಕಾಲದಲ್ಲಿ ಕನ್ನಡ ತುಂಬ ಕಷ್ಟದಲ್ಲಿ ತೂಗ್ತಾ ಇದೆ, ನೀವೇ ನೋಡ್ತಾ ಇದ್ದೀರಿ. ಪ್ರತಿಯೊಂದಕ್ಕೂ ನಮ್ಮಲ್ಲಿ ಕಾರಣ ಇದೆ. ಸರ್ ಎಲೆಕ್ಷನ್ ಮುಗಿದೋಗ್ಬಿಡ್ಲಿ ಅಂತಾರೆ, ಸರ್ ಮಳೆ ಮುಗಿದೋಗ್ಬಿಡ್ಲಿ ಅಂತಾರೆ, ಸರ್ ಕ್ರಿಕೆಟ್ ಅಂತ ಹೇಳ್ತಾರೆ. ಸೊ ಒಂದೊಂದಾಗ ಹಂಗೆ ಮುಂದಕ್ಕೆ ಹೋಗ್ತಾನೆ ಇದೆ, ಆದರೆ ಜನ ಒಳಗಡೆಗೆ ಬರ್ತಿಲ್ಲ, ಥಿಯೇಟರ್ ಒಳಗಡೆಗೆ ಬರ್ತಿಲ್ಲ. ಆ ಥರದ್ದು ಯಾವುದೋ ನಾವು ಸಬ್ಜೆಕ್ಟ್ಸ್ಗಳು ಮಾಡ್ತಾನೆ ಇಲ್ವಾ? ಇಲ್ಲ, ಇದುವರೆಗೂ ಆ ಥರದ್ದು ನಾವು ನೋಡದಿರೋಂಥ ಬೇಕಾದಷ್ಟು ತುಂಬ ಒಳ್ಳೊಳ್ಳೆ ಸಬ್ಜೆಕ್ಟ್ಸ್ಗಳು ಬಂತು. ಅದು ಹೆಂಗೆ ಸಾಧ್ಯ ಆಗುತ್ತೆ ಅಂತ ಹೇಳಿದ್ರೆ, ಇಷ್ಟು ಕಂಪ್ಯಾಷನ್ ಇರುವಂಥವ್ರು, ಇಷ್ಟು ಪ್ಯಾಷನ್ ಇರುವಂಥವ್ರು, ಧೈರ್ಯ ಇರುವಂಥ ಪ್ರೊಡ್ಯೂಸರ್ಸ್ ಬಂದರೆ ಮಾತ್ರ ಅದು ಸಾಧ್ಯ ಆಗುತ್ತೆ. ಸರ್, ನೀವು ಒಂದು 4-5 ವರ್ಷ ಏನು ಪಿಕ್ಚರ್ ಮಾಡಲ್ಲ ಅಂತ ಅನ್ಕೋಬೇಡಿ, ಮಾಡಿ. ನಿಮಗೆ ದಕ್ಕಿಸ್ಕೊಳಕ್ಕೆ ಸಾಧ್ಯ ಇದೆ, ಈ ಧೈರ್ಯನೇ ನಮಗೆ ಬೇಕಾಗಿರೋದು. ಆಲ್ ದಿ ಬೆಸ್ಟ್ ಕಂಗ್ರಾಚುಲೇಷನ್ಸ್. ಈಗ ಪ್ರೊಡಕ್ಷನ್ ವಿಚಾರ ಇರ್ಬೋದು ಅಥವಾ ಈ ಒಂದು ಕಾರ್ಯಕ್ರಮ ಮಾಡೋದ್ರ ಬಗ್ಗೆ, ಗೆಲುವು ಸೋಲ್ಗಳಲ್ಲಿ ಎರಡು ಥರ. ಒಂದೊಂದ್ಸರಿ ಒಳ್ಳೆಯ ಸೋಲ್ಗಳಾಗೋಗ್ಬಿಡುತ್ತೆ, ಒಂದೊಂದ್ಸರಿ ಕೆಟ್ಟ ಗೆಲುವು ಆಗೋಗ್ಬಿಡುತ್ತೆ. ಅಂದರೆ ಗೆಲುವು ಎಲ್ಲ ಗೆಲುವುಗಳಿಗೂ ಅದ್ಭುತ ಗೆಲುವಲ್ಲ, ಒಂದೊಂದ್ಸರಿ ಕೆಟ್ಟ ಗೆಲುವುಗಳು, ಒಂದೊಂದ್ಸರಿ ಸೋಲ್ಗಳು ಕೂಡ ಒಳ್ಳೆ ಸೋಲ್ಗಳಾಗ್ಬಿಡುತ್ತೆ. ಸೋಲು ಕೂಡ ನೆನಪಲ್ಲಿ ಉಳಿಬೇಕು ಅನ್ನೋ ಒಂದೇ ಕಾರಣಕ್ಕೆ ಒಂದೊಂದ್ಸರಿ ಆ ಸೋಲ್ಗಳು ಕೂಡ ಜನರ ಮನಸ್ಸಲ್ಲಿ ಒಂದಷ್ಟು ವರ್ಷ ಇರಬೇಕು ಅಂತ ಹೇಳಿ ಈ ಒಂದು ನೆನಪಿನ ಕಾರಣ. ನನಗೆ ಸುಮಾರು ಜನ ಹೇಳಿದ್ರು, ಏನಕ್ಕೋ ನೆನಪಿನ ಕಾಣಿಕೆ ಇವೆಲ್ಲವೂ ತುಂಬ ಅಲ್ಲ, ಬೇಡ ಖರ್ಚು ಮಾಡ್ಕೊಳಕ್ಕೆ ಹೋಗ್ಬೇಡ ಹಾಗೀಗೆ ಅಂತ. ಅದು ಸೋಲು ನೆನಪಾಗಿ ಉಳಿಲಿ ಅಂತಾನೆ. ಯಾಕೆಂತಂದ್ರೆ ಒಂದಿಷ್ಟು ಜನಕ್ಕೆ ಅದು ಉಳಿಬೇಕದು. ಇಲ್ಲ, ಒಳ್ಳೆ ಸಿನಿಮಾ, ಒಳ್ಳೆ ಪ್ರಯತ್ನ ಎಲ್ಲ ಹಂತದಲ್ಲೂ ಮಾಡಿದ್ರು. ಇಲ್ಲೇನು ಗೊತ್ತಾ, ಸೋಲು ಗೆಲುವು ಅನ್ನೋದು ಅಳಿಯದೇ ಇಲ್ಲ ಹೇಳಿ ಪ್ರತಿಯೊಬ್ಬ ಮನುಷ್ಯ ಇದ್ರು ದುಡ್ಡಿನ ಮೇಲೆ. ಇವತ್ತು ಕಮರ್ಷಿಯಲಿ ನಾನು ಅನ್ಕೊಂಡಂಥ ದೊಡ್ಡ ಮಟ್ಟದ ಗೆಲುವು ಸಿಕ್ಕಿಲ್ಲ, ಆದರೆ ಖಂಡಿತವಾಗೂ ಒಳ್ಳೆ ಮನಸ್ಸಿಗೆ ಒಂದು ಸಂತೋಷ ಸಿಕ್ಕಿದೆ, ಒಳ್ಳೆ ಸಿನಿಮಾ ಮಾಡಿದ್ದೀನಿ ಅಂತ ಒಂದು ನೆಮ್ಮದಿ ಇದೆ. ಇವತ್ತು 10 ಅಲ್ಲ ಇನ್ನು 20 ವರ್ಷಕ್ಕಾದ್ರೂ ನನಗೊಬ್ಬಳು ಸಣ್ಣ ಮಗಳಿದ್ದಾಳೆ, ಅವಳಿಗೆ ಹೇಳ್ತೀನಿ, ನೋಡು ನಿನ್ನ ಅಪ್ಪ ಸುಮ್ಮನೆ ಕೂತಿದ್ದಿರಲ್ಲ, ಸುಮಾರಷ್ಟು ಹೋರಾಟ ಮಾಡ್ದೆ, ಗೋಳಾಟ ಮಾಡ್ದೆ, ಇದಕ್ಕೆ ಮುಂಚೆ ರಾಜಹಂಸ ಅಂತ ಒಂದು ಸಿನಿಮಾ ಮಾಡಿದ್ದೆ, ಅದಾದ್ಮೇಲೆ ಕೆರೆಬೇಟೆ ಅಂತ ಮಾಡಿದೆ, ಹಾಕೊಂಡು ನಿಂಗೆ ತೋರಿಸ್ತೀನಿ ನೋಡು ಎಷ್ಟೆಲ್ಲ ಕಷ್ಟಪಟ್ಟಿದ್ದೀವಿ, ಎಷ್ಟು ಒಳ್ಳೆ ಸಿನಿಮಾ ಅಂತೇಳಿ. ಆ ಒಂದು ಮನಸ್ಸಿಗೆ ಸಮಾಧಾನನಾದರೂ ನನಗೆ ಖಂಡಿತವಾಗೂ ಉಳಿಯುತ್ತೆ. ಪ್ರೊಡಕ್ಷನ್ ಮಾಡಿದ್ದಕ್ಕೆ ಕೂಡ ನಂಗೆ ತುಂಬ ಖುಷಿ ಇದೆ. ಯಾಕೆಂತಂದರೆ ಸುಮಾರಷ್ಟು ದೊಡ್ಡ ದೊಡ್ಡ ನಿರ್ಮಾಪಕರು ಇದ್ದಾರೆ, 100,000 ಕೋಟಿ ರೂಪಾಯಿ ಸಿನಿಮಾ ಮಾಡಿದವರಿದ್ದಾರೆ, ಕೆಲವರು 1-2 ಕೋಟಿ ಸಿನಿಮಾ ಮಾಡಿದವರಿದ್ದಾರೆ. ನಾನಾದರೆ ನನ್ನ ಪ್ರೊಡಕ್ಷನ್ನು ನನ್ನ ಸ್ಟೈಲ್ ಹೇಗೆ ಗೊತ್ತಾ, ಒಬ್ಬರ ಒಂದು ಪ್ರೊಡಕ್ಷನ್ ಹೌಸ್ ಅಂತಂದರೆ ಒಬ್ಬ ಕೂಡ ಯಾವತ್ತೂ ಕೂಡ ಯಾವುದಕ್ಕೂ ಕೂಡ ಕೈ ಚಾಚಾಗಿರಬಾರ್ದು ಅಂತಂದರೆ, ಒಬ್ಬ ವ್ಯಕ್ತಿಗೆ ನಾನು 10 ರೂಪಾಯಿ ಮಾತಾಡಿರ್ತೀನಿ, 10 ರೂಪಾಯಿ ನೀಟಾಗಿ ಕೊಟ್ಬಿಡ್ಬೇಕು. ಒಬ್ಬ ಕೂಡ ಸರ್ ನಿಮ್ಮ ಪ್ರೊಡಕ್ಷನಿಂದ ದುಡ್ಡು ಬಂದಿಲ್ಲ, ಇನ್ನೊಂದು ಬಂದಿಲ್ಲ ಸರ್, ಸಮಸ್ಯೆ ಆಗ್ತಿದೆ, ಅಥವಾ ಕಮಿಟ್ಮೆಂಟ್ ಹೇಗೆ ಅಂತಂದರೆ ಅವ್ರ್ಯಾರ ನಮಗೆ ಫೋನ್ ಮಾಡಿ ನಿರ್ಮಾಪಕರಿಗೆ ನೆನಪು ಮಾಡೋದಲ್ಲ ಸರ್ ಅದು ಮಾಡಬೇಕಿತ್ತು ಇದು ಮಾಡಿ, ನಾನು ಪ್ರತಿಯೊಬ್ಬರಿಗೂ ಕೂಡ ಇದಾಗಬೇಕಿತ್ತು ಅದಾಗಬೇಕಿತ್ತು ಅಂತ ನೆನಪು ಮಾಡೋಂಥ ವ್ಯಕ್ತಿ. ನೀವ್ಯಾರೂ ನಂಬ್ತಿರೋ ನಂಬಲ್ಲ, ಈ ಸಿನಿಮಾ ಏನಾದ್ರೂ ನಾನು ಅನ್ಕೊಂಡಂಗೆ ಒಂದು ಹಂತಕ್ಕಾಗಿದ್ರೆ ಈ ಫಂಕ್ಷನನ್ನು ನಾನು ಮಾಡೋ ರೀತಿನೇ ಬೇರೆ ಇತ್ತು, ಅದನ್ನ ಯಾರು ಊಹೆ ಮಾಡೋದಕ್ಕಾಗಲ್ಲ, ಅದೆಲ್ಲವೂ ನನ್ನಲ್ಲಿ ಕನಸಾಗಿ ಇರುತ್ತೆ, ಬಟ್ ಯಾವತ್ತೊಂದು ದಿವಸ ನನಸಾಗುತ್ತೆ ಅನ್ನೋ ಒಂದು ದೊಡ್ಡ ಭರವಸೆ ಇದೆ. ಆದರೆ ಇಂಡಸ್ಟ್ರಿಯಲ್ಲಿ ಏನಾಗ್ಬಿಡುತ್ತೆ ಗೊತ್ತಾ, ಇವತ್ತೆಲ್ಲ ಸಿನಿಮಾ ಥಿಯೇಟ್ರಿಗೆ ಜನ ಬರ್ತಿಲ್ಲ, ಇನ್ನೊಂದು 10-6 ಕೂಗುಗಳಿದೆಯಲ್ಲ, ಈ ಎಲ್ಲ ಕೂಗುಗಳು
ಇದ್ದಕ್ಕಿದ್ದಂಗೆ ನಿಧಾನವಾಗಿ ಜನಕ್ಕೆ ಅದೇನೋ ಹೇಳ್ತಾರಲ್ಲ ಕೊಳ್ಳೆ ಹೊಡೆದ್ಮೇಲೆ ಕೋಟೆ ಬಾಗಿಲು ಹಾಕಿದ್ರು ಅಂತ, ಆ ಥರ ನಿಧಾನವಾಗಿ ಎಚ್ಚರಿಕೆಯಾಗಿ ಇನ್ಯಾವುದೋ ಒಂದು ಕೆಟ್ಟ ಸಿನಿಮಾ ಒಂದು ಸರಿ ಗೆದ್ದುಬಿಡುತ್ತೆ, ಅವಾಗ ತುಂಬ ಬೇಜಾರಾಗಿ ಹೋಗ್ಬಿಡುತ್ತೆ. ಏನನ್ಸುತ್ತೆ, ಇಷ್ಟೆಲ್ಲ ಶ್ರಮ ಆಗದಂಥ ನಮ್ಮ ಸಿನಿಮಾ ಇರ್ಬೋದು, ನಮ್ಮ ಥರದ್ದು ಇನ್ನೊಂದಿಷ್ಟು ಯಾವುದೋ ಸಿನಿಮಾಗಳು, ಅವ್ರಿಗೆಲ್ಲರಿಗೂ ಆ ಟೈಮಲ್ಲಿ ಗೆಲುವಾಗಿರಲ್ಲ, ಅದು ಇನ್ಯಾವುದೋ ಒಂದು ಗೆಲುವಾದಾಗ ನಮ್ಮ ಶ್ರಮಗಳಿಗೆ ಬೆಲೆನೇ ಇರಲ್ವಲ್ಲ ಅನಿಸ್ಬಿಡುತ್ತೆ. ಇಲ್ಲಿ ಪ್ರತಿಯೊಂದು ಶ್ರಮಕ್ಕೂ ಬೆಲೆ ಸಿಗೋದು ಯಾವಾಗ ಅಂತಂದರೆ ಗೆಲುವಿಂದ ಮಾತ್ರ. ಒಳ್ಳೆ ಶ್ರಮ ಕೆಟ್ಟ ಶ್ರಮ ಯಾವೂ ಲೆಕ್ಕಕ್ಕೆ ಬರಲ್ಲ, ಬಟ್ ಗೆಲುವನ್ನದೇ ದೊಡ್ಡದಾಗಿರುತ್ತೆ. ಅವೆಲ್ಲವೂ ಮುಂದೊಂದು ದಿವಸ ಆಗುತ್ತೆ ಅನ್ನೋ ದೊಡ್ಡ ಭರವಸೆ ಇದೆ, ನಿಮ್ಮೆಲ್ಲರ ಸಹಕಾರ ಇದೆ. ಎಲ್ರಿಗೂ ನಮಸ್ತೆ, ಥ್ಯಾಂಕ್ ಯು ಎಲ್ರಿಗೂ ಬಂದಿದ್ದಕ್ಕೆ. ಈ ಮೊದಲಿಗೆ ಆಲ್ರೆಡಿ ಎಲ್ಲರೂ ಮಾತಾಡಿದ್ದಾರೆ ಸಿನಿಮ ಸಂಬಂಧಪಟ್ಟಂಗೆ. ಆ್ಯಕ್ಚುಲಿ ಎಲ್ಲರೂ ಖುಷಿಯಾಗಿರ್ಬೇಕಂಥ ಸಂದರ್ಭ ಇದು. ಒಂದು ಸಿನಿಮಾ ಸಕ್ಸಸ್ ಅಂತೇಳಿ ಮಾಡಿ ಬೇಜಾರು ಮಾತಾಡ್ಕೊಂಡು ಮಾತಾಡೋದಿಲ್ಲ, ಅದೇ ಭಾಳ ನೋವಾಗುವಂಥ ವಿಷಯ. ಬಟ್ ಓಕೆ, ಈ ಒಳ್ಳೆ ಸಿನಿಮಾ ಬರೋದೇ ಕಷ್ಟ ಅಂತ ಅನ್ಸ್ಕೊಂಡಿದ್ದೀನಿ ಸದ್ಯಕ್ಕೆ. ಸೊ ಹಂಗಾಗಿ ಇದೊಂದು ಒಳ್ಳೆ ಸಿನಿಮಾ ಅಂತ ಅನ್ಸ್ಕೊಂಡಿದೆ ನನಗನ್ಸೋದು. ಸಿನಿಮಾ ಸೋತಿರ್ಬೋದು ಬಟ್ ಸತ್ತಿಲ್ಲ ಸಿನಿಮಾ, ಯಾವತ್ತೂ ಇದು ಬದುಕಿರುತ್ತೆ ಕೆರೆಬೇಟೆ ಅನ್ನೋ ಸಿನಿಮಾ. ಥ್ಯಾಂಕ್ ಯು ಗೌರಿಶಂಕರ್ ಹೇಳೋದು ಸದ್ಯಕ್ಕೆ ಪ್ರೊಡಕ್ಷನ್ ಮಾಡಲ್ಲ ಅಂತ ಮಾಡ್ತಾರೆ ಅವರು. ಅವರು ರೈತರು, ನಾವು ರೈತರು, ಬರಡು ಭೂಮಿಲಿ ಭತ್ತ ಬೆಳೆಯೋರು ನಾವೆಲ್ಲ. ಪ್ರಯತ್ನ ಇದ್ದೇ ಇರುತ್ತೆ ನಮ್ದೆಲ್ಲ, ಯಾವತ್ತೂ ಪ್ರಯತ್ನ ಇರುತ್ತೆ. ಈ ಪ್ರಯತ್ನ ಯಾವತ್ತೂ ನಿಲ್ಸಲ್ಲ, ಖಂಡಿತ ಸಿನಿಮಾ ಮಾಡ್ತಾರವರು. ಸದ್ಯಕ್ಕೆ ಸ್ವಲ್ಪ ನೋವಾಗಿರುತ್ತೆ, ಹಾಕಿದ ದುಡ್ಡು ಬಂದಿರಲ್ಲ ಅನ್ನೋದು. ಪ್ರೊಡಕ್ಷನ್ ಇದೆಲ್ಲ ಅದೊಂಥರ ಹುಚ್ಚು, ಒಂದ್ಸತಿ ಶುರು ಮಾಡಿದ್ರೆ ಅದನ್ನು ನಿಲ್ಸೋಕ್ಕಾಗಲ್ಲ. ಯಾವತ್ತೂ ಮಾಡ್ತಾರೆ, ಇಡೀ ತಂಡಕ್ಕೆ ಒಳ್ಳೇದಾಗಲಿ, ಖಂಡಿತ ಅವ್ರ ಕಡೆಯಿಂದ ಸಿನಿಮಾ ಬರುತ್ತೆ. ಥ್ಯಾಂಕ್ ಯು ಎಲ್ರು ಬದಿಗೆ, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಜೈ ಹಿಂದ್, ಜೈ ಕರ್ನಾಟಕ. ಬರಡು ಭೂಮಿ ಭತ್ತ ಬೆಳೆಯೋರು ಸರ್ ನಮಗೆ ರೈತರು, ಇಲ್ಲ ಕಲ್ಲು ಬಂಡೆ ಮೇಲೂ ಬೆಳೆಯೋರೆ ನಾವೆಲ್ಲ. ಥ್ಯಾಂಕ್ ಯು, ಥ್ಯಾಂಕ್ ಯು ಎಲ್ರು, ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಕೆರೆಬೇಟೆ ತಂಡಕ್ಕೆ ಶುಭಾಶಯಗಳನ್ನು ಕೊಡೋದಕ್ಕೆ ಇಷ್ಟಪಡ್ತೀನಿ. ಸೊ ಕೆರೆಬೇಟೆ ಹೆಂಗೆ ಪ್ರೊಸೆಸ್ ನಡೆಯುತ್ತೆ ಅಂದರೆ, ಫಸ್ಟು ಮೀನು ಬಿಡ್ತಾರೆ, ಮೀನು ಬಿಟ್ಟು ಅದೆಲ್ಲ ದೊಡ್ಡವರ ದೊಡ್ಡದಾಗಿದ್ದಂಗೆ ಒಂದ್ಸತಿ ಕೆರೆಬೇಟೆ ಆಗುತ್ತೆ, ದೊಡ್ಡ ಕೆರೆಬೇಟೆ ಅಂತ. ಅದರಲ್ಲಿ ಒಂದಿಷ್ಟು ಮೀನುಗಳು ಸಿಗುತ್ತೆ, ಕೆಲವೊಂದ್ಸತಿ ಮೀನುಗಳು ಸಿಗಲ್ಲ. ಅದಾದ್ಮೇಲೆ ಮತ್ತೆ ಇನ್ನೊಂದು ಸ್ವಲ್ಪ ದಿನ ಆದ್ಮೇಲೆ ಮತ್ತೆ ಮೀನು ಹಿಡಿತಾರೆ. ಸೊ ಅದರಲ್ಲಿ ಫಸ್ಟ್ ಟೈಮ್ ಏನಾದರೂ ಜಾಸ್ತಿ ಸಿಕ್ಕಿದ್ರೆ ಇಲ್ಲಿ ಕಮ್ಮಿ ಸಿಗುತ್ತೆ, ಅಲ್ಲಿ ಕಮ್ಮಿ ಸಿಕ್ಕಿದ್ರೆ ಇಲ್ಲಿ ಜಾಸ್ತಿ ಸಿಗುತ್ತೆ. ಸೊ ನಿರಂತರವಾಗಿ ಮೀನು ಖಾಲಿಯಾಗೋವರೆಗೂ ಮತ್ತು ನೀರು ಖಾಲಿಯಾಗೋವರೆಗೂ ಕೆರೆಬೇಟೆ ಮಾಡೇ ಮಾಡ್ತೀವಿ. ಸೊ ನಾವು ಮಾಡಿರೋ ಥಿಯೇಟ್ರಲ್ಲಿ ಮಾಡಿರೋ ಕೆರೆಬೇಟೆಗೆ ಮೀನು ಸಿಗದೇ ಇರ್ಬೋದು. ಬಹುಶಃ ಓ ಟಿ ಟಿ ಅಥವಾ ನಮ್ಮ ಟಿ ವಿಯಲ್ಲಿ ಏನೋ ಕೆರೆಬೇಟೆ ಮಾಡ್ತೀವಿ, ಅಲ್ಲಿ ಮತ್ತೆ ನಮಗೆ ಗೆಲುವಾಗಲಿ ಅಂತ ಆಶಿಸ್ತಾ. ಸೊ ನಮ್ಮ ಗೌರಿಶಂಕರ್ ಮತ್ತು ಜೈಶಂಕರ್ ಅವರ ಜನಮನ ಸಂಸ್ಥೆ ಗೆಲ್ಲದೇ ಇರ್ಬೋದು, ಆರ್ಥಿಕವಾಗಿ ಗೆಲ್ಲದೇ ಇರ್ಬೋದು, ಬಟ್ ಜನರ ಮನಸ್ಸನ್ನು ಗೆದ್ದಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದ, ಹಾಗೆ ತುಂಬ ಒಳ್ಳೆ ತಂಡವನ್ನು ನಮಗೆ ಪರಿಚಯ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದ, ಥ್ಯಾಂಕ್ ಯು. ಉದಯ್ ಮೆಹ್ತಾ ಸರ್ ಇದ್ದಾರೆ, ದಯಾಳ್ ಸರ್ ಇದ್ದಾರೆ, ಎಲ್ಲ ಬಂದಿರೋ ನಿರ್ಮಾಪಕರು, ಶಶಾಂಕ್ ಸರ್, ಎಲ್ಲರಿಗೂ ಧನ್ಯವಾದ. ನನ್ನ ಮತ್ತೆ ಗೌರಿ ಅವ್ರ ಸ್ನೇಹ ಒಂದು 6 ವರ್ಷದಿಂದ. ನಮ್ಮ ಮನೆ ಹತ್ರ ಬಗ್ ನೋಡಿದ್ರೆ ಅವ್ರ ಮನೆ ಕಾಣ್ತದೆ, ಎಗರು ಬಿಟ್ರೆ ಅವ್ರ ಮನೆ ಕಾಂಪೌಂಡ್ ಬಿದ್ದು ಬಿಡ್ಬೋದು, ಹಂಗೆ ನಾವಿಬ್ರುವೆ. ಸೊ ಪಕ್ಕದಲ್ಲೇ ಇರೋದು. ನೆನ್ನೆ ಫೋನ್ ಮಾಡಿದಾಗ ಅವ್ರು ಹೇಳ್ತಿರೋ 3% ಇಂಟ್ರೆಸ್ಟ್ ಉಳ್ಕೊಂಡೈತೆ, 5% ಐತೆ, 8% ಐತೆ, ಎಲ್ಲವನ್ನು ಹೇಳ್ತಾ ಇದ್ರು. ಅದಕ್ಕೆ ಯಾರ್ಯಾರ ಎಷ್ಟು ಎಷ್ಟು ಇಸ್ಕೊಂಡಿದ್ರು ಎಲ್ಲಾನು ವಿಚಾರಿಸ್ತಾ ಇದ್ದೆ. ಇನ್ ಡೀಟೇಲ್ ಆಗಿ ತಾಂಡ್ಮೇಲೆ ನಾನು ಹೇಳಿದ್ದು ಒಂದೇ, ನಾನು ಹೆಂಗೆ ಕೊಟ್ಬಿಟ್ಟೆ ಹಂಗೆ ನೀವು ಕರ್ನಾಟಕ, ನಾನು ನಟಭಯಂಕರಕ್ಕೆ ಒಪ್ಬಿಟ್ಟಿದ್ದೀನಿ, ಹಂಗೆ ನೀವು ಕೊಟ್ಬಿಡೋಣ ಅಂತ ನಾನು ನನ್ನ ಸಲಹೆ ಕೊಟ್ಟಿದ್ದೀನಿ. ಫಸ್ಟು ದುಡ್ಡನ್ನ ಈಸ್ಕೊಳ್ಳಿ, ಚಾನಲ್ಲಿ ಯಾವುದು ಕೊಡ್ತಾರೆ ಸ್ಯಾಟಲೈಟು ವ್ಯವಹಾರಿಕವಾಗಿ ಸೇಫ್ ಆಗಿ ಅಂತ ನಾನು ಈ ಸಮಯದಲ್ಲಿ ಗೌರಿ ಅವ್ರಿಗೆ ಹೇಳ್ತೀನಿ. ಯಾಕೆಂದರೆ 50ನೇ ದಿನದ ಸಂಭ್ರಮ ಇದು ಬಂದಿರೋದು. ಮುಖ್ಯವಾದ ಕಾರಣ ಏನಂದರೆ, ಆ ಒಂದು ಬೋರ್ಡ್ಗೋಸ್ಕರ 50 ಡೇಸ್ ಅನ್ನೋದು ಈ ಜನ್ರೇಷನ್ಲಿ ಇಲ್ಲವೇ ಇಲ್ಲ. ಎಲ್ಲಿ ನೋಡಿದ್ರು ಅತ್ಲಾಗ ಒಂದಿನ ಮಾರ್ನಿಂಗ್ ಶೋ ಆದ್ಮೇಲೆ ಮಧ್ಯಾಹ್ನ ಶೋಗೆ ಥಿಯೇಟರ್ ಜನ ಇರಲ್ಲ. ಅಥವಾ 50ನೇ ದಿನ ಅಂತ ಆಗಿದೆ ಅಂದರೆ ಅದು ಸಂಭ್ರಮಾಚರಣೆ, ಅದನ್ನು ಭಾಳ ಸಂತೋಷದಿಂದ ಅನುಭವಿಸ್ಬೇಕು. ಗೌರಿ, ಇಲ್ಲಿ ಕೂತ್ಕೊಂಡು ನೀವು ವರಿ ಮಾಡೋದಲ್ಲ, ನಾವೆಲ್ಲ ನಿಮ್ಮ ಜೊತೆಲಿರ್ತೀವಿ, ಒಳ್ಳೇದಾಗಲಿ. 50ನೇ ದಿನದ ಸಂಭ್ರಮ ನಿಜಕ್ಕೂ ಬಹಳ, ಇವತ್ತು 2 ಸಂಭ್ರಮ, 2 ಅಂದರೆ ಒಂದು ಸಂಭ್ರಮ ಒಂದು ವ್ಯಥೆ. 50 ದಿನ ಇವ್ರು ಕಷ್ಟಪಟ್ಟರು ಸಿನಿಮಾಗೆ ಸಂಭ್ರಮ, ಇನ್ನೊಂದು 30ನೇ ದಿನದ ಸಂಭ್ರಮ ಒಂದು ಆಗೈತೆ. ಯಾವ್ದು ಗೊತ್ತಾಯ್ತಾ? ಗೊತ್ತಾಯ್ತಾ? ಅದೇ 30 ದಿನದಿಂದ ಬರ್ದೇನೆ ಒಂದು ಸಂಭ್ರಮ. 30 ದಿನದಿಂದ ಅವ್ರು ಬರ್ತಾರೆ, ಒಂದು ತಿಂಗಳಿಂದ ಮಾಧ್ಯಮದಲ್ಲಿ ಓಡ್ತಾ ಇದ್ದೆ. 50 ದಿನದಿಂದ ಇವ್ರು ಸಿನಿಮಾ ಮಾಡಿ ಓಡಾಡಿ ಮೀಡಿಯಾದಲ್ಲಿ ಓಡಾಡ್ತಾ ಇದ್ದಿರೋದು ವಿಡಿಯೋಗಳು. ಸೊ ಆಕ್ಚುಲಿ ಅಲ್ಲ, ಕಾರಣ ಹೇಳ್ತೀನಿ ಅಣ್ಣ. ಸೊ ಅದೇ ಇವ್ರು ಕಷ್ಟಪಟ್ಟು ಸಿನಿಮಾ ಮಾಡಿದ 50 ದಿನ ಬಂದೇನೆ 30 ದಿನದಿಂದ ಓಡ್ತಾ ಇತ್ತು. ಇವತ್ತು 30ನೇ ದಿನ, 30 ದಿನಗಳು ಕಳೆದಿದೆ ಅಂತಾನೆ ಶುರುವಾಗುತ್ತೆ.
ಸೊ ಆ ಥರ ನಾನು ಯಾರಕ್ಕೆ ಈ ಮಾತು ಹೇಳಿದೆ ಅಂತ ಹೇಳಿದ್ರೆ, ಒಂದೊಳ್ಳೆ ಪ್ರಯತ್ನ ಗೌರಿ ಅವ್ರಿಗೆ ಯಾವಾಗಲೂ ನಾನು ಹೇಳೋವಂಥದ್ದು ಒಂದು ಮಾತು, ಪ್ರತಿ ಸಣ್ಣ ಪೋಸ್ಟ್ ಪೋನ್ ಆಗ್ತಾ ಇರ್ತದೆ, ಇದು ಒಳ್ಳೆ ಪ್ರಯತ್ನ ಅಯ್ಯೋ ಅಣ್ಣ ಅದಲ್ಲ ಅಲ್ಲ, ಬೆಳಗ್ಗೆ ಬರ್ಬೇಕಾದ್ರೆ ಯೂಟ್ಯೂಬ್ ಅಲ್ಲಿ ನೋಡಿದೆ ಅದು ವಿಡಿಯೋ ಅಣ್ಣ ಒಳ್ಳೇದು. ದೇವರಾಣಿಗೂ ಏನ್ ಗೊತ್ತಾ, ಇದು ಒಳ್ಳೆ ಪ್ರಯತ್ನ ಕೆರೆಬೇಟೆ. ಅಲ್ಲ ಹಂಗಲ್ಲ, ಬರ್ದೇನೆ ನೋಡಿ, ನೀವು ಇದ್ದು ಪ್ರಮೋಷನ್ ಮಾಡಿ 50 ದಿನ ಇಲ್ದೇನೆ ಪ್ರಮೋಷನ್, ಅವ್ರು ಪ್ರಮೋಷನ್ಗೆ ಬಂದಿಲ್ಲ, ಪ್ರಮೋಷನ್ನೇ ಮಾಡಿದ್ರೆ ಹಂಗ ಹೋಗ್ಬೇಕು ಯಾವಾಗ್ಲೂ ಸಿನಿಮಾಗಳು, ಪ್ರಮೋಷನ್ ಇಲ್ಲದೆ ಓಡ್ಬೇಕು. ಅದು ಚಿತ್ರರಂಗ 90 ವರ್ಷ ಆಗೈತೆ, 10 ವರ್ಷಕ್ಕೆ 100 ವರ್ಷ ಕನ್ನಡ. ಸೊ ಈ ಸಮಯದಲ್ಲಿ ನಾನು ಗೌರಿ ಅವ್ರಿಗೆ ಅಭಿನಂದಿಸ್ತೀನಿ. 50 ದಿನ ಈಗಿನ ಕಾಲದವಕ್ಕೆ ನೀವು ನೋಡೇ ಇರಕ್ಕಿಲ್ಲ, ಏನು ಬ್ಲಾಕ್ ಟಿಕೆಟ್ ಅಂದ್ರೆ ಏನು ಅಂತ ನೋಡಿರಕ್ಕಿಲ್ಲ, ಎಲ್ಲ ಆನ್ಲೈನ್ ಬುಕ್ ಮಾಡಿ. ಸೊ 50ನೇ ದಿನ ಸಂಭ್ರಮ ಅನ್ನೋದು ಮುಂದಿನ ಜನರೇಷನ್ಗೆ ಬಹಳ ದೊಡ್ಡದಾಗಿ ನೆನಪಲ್ಲಿ ಉಳ್ಕೊಳ್ಳುತ್ತೆ. ಸೊ ಅಂತ ಒಳ್ಳೇದಾಗ್ಲಿ ಅಂತ ಈ ಮೂಲಕ ನಾನು ಹಾರೈಸ್ತೀನಿ. ಇನ್ನಷ್ಟು ಮತ್ತಷ್ಟು ಪ್ರಯತ್ನ ನಿಮ್ಮಿಂದ ಆಗದೈತೆ ಗೌರಿ ಅವರೇ, ಇನ್ನೂ ಬಹಳಷ್ಟು ಬೇಟೆ ನೀವು ಆಡೋದೈತೆ, ಬರೀ ಕೆರೆ ಬೇಟೆಗೆ ಸೀಮಿತವಾಗಿಬಿಡಿ, ತುಂಬ ಬೇಟೆಗಳನ್ನ ಆಡಬೇಕು ನೀವು. ಸೊ ಒಳ್ಳೇದಾಗ್ಲಿ ಎಂಟರ್ ತಂಡಕ್ಕೆ, ಹರಿಣಿ ಮ್ಯಾಮ್ ಇದ್ದಾರೆ ಹೀರೋಯಿನ್, ಎಲ್ಲರಿಗೂ ಅಷ್ಟೇ ಅಭಿನಂದನೆಗಳು. ಬಹಳ ಒಳ್ಳೆ ಪ್ರತಿಭಾವಂತರ ಒಂದು ತಂಡ. ಆದಷ್ಟು ಬೇಗ ಯಾರೆಲ್ಲ ಫಿಲಮ್ನ ಥಿಯೇಟರ್ ನೋಡಿದ್ದೀರಾ ಅವ್ರಿಗೆ ಧನ್ಯವಾದ. ಅಟ್ಲೀಸ್ಟ್ ಶೀಘ್ರದಲ್ಲೇ ಬರ್ತಾ ಇದೆ OTT ಮತ್ತೆ ಚಾನಲ್ಗೆ, ಅಲ್ಲಾದರೂ ಅಟ್ಲೀಸ್ಟ್ ನೋಡಿ, ಅವರ ಶ್ರಮಕ್ಕೆ ಒಂದು ಬೆಲೆ ಸಿಕ್ಕಂಗೆ ಆಯ್ತು. ಅಟ್ಲೀಸ್ಟ್ ನಾನು ಹಾಕಿದ್ದನ್ನು ನನ್ನ ಶ್ರಮನ ಜನ ನೋಡಿದ್ರು ಅಂತ. ಒಳ್ಳೇದಾಗಲಿ, ಮಿಸ್ ಮಾಡದೆ ಗೌರಿ ಅವರ ಸಿನಿಮಾನ ಎಲ್ಲರೂ ಕೈ ಮುಗಿದು ಕೇಳ್ಕೊಳ್ತೀನಿ. OTTಲಾರು ಕೈ ಹಿಡ್ರಿ. ಈಗ 50 ದಿನ ಸಂಭ್ರಮಕ್ಕೆ ನನ್ನ ಕಡೆಯಿಂದ ಶುಭಾಶಯಗಳು. ಆಲ್ ದ ಬೆಸ್ಟ್ ನಿಮ್ಮ ತಂಡಕ್ಕೆ. ಥ್ಯಾಂಕ್ ಯು. ಅಭಿನಂದನೆಗಳು. ಈಗ ಅವ್ರ ಸಿನಿಮಾದ್ದು ಏನೇನ್ ಆಯ್ತು ಅನ್ನೋದನ್ನೆಲ್ಲ ಗೌರಿ ಶಂಕರೇ ಹೇಳ್ಬಿಟ್ಟಿದ್ದಾರೆ ನಿಮಗೆ, ಹೊಸದಾಗಿ ಹೇಳುವಂತದ್ದು ಏನೂ ಇಲ್ಲ. ವೈಯಕ್ತಿಕವಾಗಿ ನಾನು ಹೇಳಿದಾಗ ನನಗೆ ತುಂಬಾ ಇಷ್ಟವಾದಂತ ಸಿನಿಮಾ ಈ ಸಿನಿಮಾ. ಕಮರ್ಷಿಯಲ್ ಆಗಿ ಕೂಡ ಗೆದ್ದಿದ್ರೆ ಗೌರಿಶಂಕರ್ಗಿಂತ ಜಾಸ್ತಿ ಖುಷಿ ನನಗಾಗೋದಿಲ್ಲ, ಯಾಕಂದ್ರೆ ಆ ಸಿನಿಮಾ ನೋಡಿ ನನಗೆ ಅವ್ರಿಗಿಂತ ಜಾಸ್ತಿ ಖುಷಿ ಆಗಿತ್ತು. ಬಟ್ ಅನ್ಫಾರ್ಚುನೇಟ್ಲಿ ಆಗಿಲ್ಲ, ಅದಕ್ಕೆ ನಾನಾ ಕಾರಣಗಳಿದೆ, ಅದನ್ನ ಯಾರನ್ನು ಬ್ಲೇಮ್ ಮಾಡೋಕ್ಕೂ ಆಗೋದಿಲ್ಲ. ಬಟ್ ಈ ಸಿನಿಮಾದಿಂದ ಏನು ಸಿಕ್ತೋ ಬಿಡ್ತೋ, ಆದರೆ ಕನ್ನಡ ಇಂಡಸ್ಟ್ರಿಗೆ ಒಬ್ಬ ಒಳ್ಳೆ ನಟ ಸಿಕ್ಕಿದ್ದಾನೆ, ಒಳ್ಳೆ ನಟಿ ಸಿಕ್ಕಿದ್ದಾರೆ, ಮತ್ತೆ ತುಂಬಾ ಒಳ್ಳೆ ನಿರ್ದೇಶಕ ಸಿಕ್ಕಿದ್ದಾನೆ. ನಿಜಕ್ಕೂ ತುಂಬಾ ಅದ್ಭುತವಾಗಿ ನಿರೂಪಣೆ ಆಗಿದ್ದಂತ ಒಂದು ಸಿನಿಮಾ. ಮೊದಲನೇ ಸಿನಿಮಾದಲ್ಲಿ ಅಷ್ಟೊಂದು ಎಕ್ಸಲೆನ್ಸಿನ ಅಚೀವ್ ಮಾಡೋದು ಕಷ್ಟ, ಫ್ಲಾಗಳು ಇರ್ಬೋದು ಆದ್ರೆ ಕಡಿಮೆ ಫ್ಲಾಗಳಿದ್ದಂತ ಸಿನಿಮಾ. ಈಗ ನಾವೆಲ್ಲ ಮೊದಲನೇ ಸಿನಿಮಾ ಮಾಡಿದಾಗ ತುಂಬಾ ತಪ್ಪುಗಳನ್ನ ಮಾಡಿದ್ವಿ, ಆದ್ರೆ ರಾಜಗುರು ಕಡಿಮೆ ತಪ್ಪು ಮಾಡಿದ್ದಾರೆ. ಸೊ ಮೊದಲನೇ ಸಿನಿಮಾದಲ್ಲಿ ಅಷ್ಟೊಂದು ಅಚೀವ್ಮೆಂಟ್ ಮಾಡಿರುವಂಥದ್ದು ಕಂಗ್ರಾಚುಲೇಷನ್ಸ್ ರಾಜಗುರು, ತುಂಬಾ ಒಳ್ಳೆ ಭವಿಷ್ಯ ಇರುವಂತ ನಿರ್ದೇಶಕ. ಸೊ ಒಟ್ಟಾರೆ ಏನ್ ಸಿಕ್ಕಲಿಲ್ಲ ಅಂದ್ರು ಇದಂತೂ ಸಿಕ್ಕಿದೆ, ಒಂದು ಒಳ್ಳೆ ಸಿನಿಮಾ ಸಿಕ್ಕಿದೆ, ಹೀರೋ ಸಿಕ್ಕಿದ್ದಾನೆ, ಹೀರೋಯಿನ್ ಸಿಕ್ಕಿದ್ದಾಳೆ, ಮತ್ತೆ ಒಬ್ಬ ಒಳ್ಳೆ ಡೈರೆಕ್ಟರ್ ಸಿಕ್ಕಿದ್ದಾನೆ. ಅದೇನೋ ಹೇಳ್ತಾರೆ, ಇವತ್ತು ನಾವು ಮಾಡಿದ ಶ್ರಮ ಇವತ್ತೇ ಅದಕ್ಕೆ ನಮಗೆ ಫಲ ಸಿಗದೇ ಇರ್ಬೋದು, ಯಾವತ್ತೋ ಒಂದಿನ ಬೇರೆ ರೂಪದಲ್ಲಿ ಅದು ವಾಪಸ್ ಬಂದೇ ಬರುತ್ತೆ. ಸೊ ಈ ಕೆರೆಬೇಟೆ ಚಿತ್ರದ ತಂಡಕ್ಕೂ ಕೂಡ ಇವತ್ತು ಅವರೇನು ನಮ್ಮ ಶ್ರಮಕ್ಕೆ ಫಲ ಸಿಕ್ಕಿಲ್ಲ ಅಂತ ಇದ್ರೆ ಅದು ಬೇರೆ ಒಂದು ರೂಪದಲ್ಲಿ ದೇವರು ಅವರೆಲ್ರಿಗೂ ಕೊಡಲಿ, ಅವರೆಲ್ಲರ ಮುಖದಲ್ಲೂ ನಿಜವಾದ ಒಂದು ನಗು ಉಕ್ಕುವಂತ ಒಂದು ದಿನ ಬರಲಿ ಅಂತ ಹಾರೈಸ್ತೀನಿ. ಥ್ಯಾಂಕ್ ಯು. ನಮಸ್ಕಾರ. ಫಸ್ಟ್ ಆಫ್ ಆಲ್ ಗೌರಿಶಂಕರ್ ಏನು ಮಾತಾಡಿದ್ರು ಅದರಲ್ಲಿ ಒಂದು ಅಷ್ಟು ವಿಷಯಗಳನ್ನ ನಾನು ಡಿಫರ್ ಮಾಡ್ತಾ ಇದ್ದೀನಿ ವರ್ಡ್ ವೈಸ್. ಇದೊಂದು ಸೋಡು ಅಂತ ಅವ್ರು ಏನು ಹೇಳಿದ್ರು ಅದರಲ್ಲಿ ನಾನು ಫಸ್ಟ್ ಡಿಫರ್ ಆಗ್ತಾ ಇದ್ದೀನಿ. ಅಲ್ಲ, ನನ್ನ ಪ್ರಕಾರ ಕೆರೆಬೇಟೆ ಅನ್ನೋದು ಒಂದು 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 ಎಕ್ಸ್ಟ್ರಾಡಿನರಿ ಕ್ವಾಲಿಟಿ ಇರುವ ಒಂದು ಹಿಟ್ ಸಿನಿಮಾ ಅಂತ ನಾನು ಹೇಳ್ತೀನಿ. ನನ್ನ ಮಾತನ್ನ ಅಲ್ಲಿಂದನೇ ಶುರು ಮಾಡ್ತೀನಿ. ಒಂದು ಏನಂದ್ರೆ, ಒಂದು ಒಂದು ಸಿನಿಮಾ ಬಂದು ಎಕ್ಸ್ಪೀರಿಯನ್ಸ್ ಅಲ್ಲಿ ನಿಮಗೆ ಬಂದ್ಬಿಡುತ್ತೆ. ನಾವು ಇದಕ್ಕೆ ಎಷ್ಟು ಖರ್ಚು ಮಾಡಿದ್ರೆ ಏನು ಬಿಸ್ನೆಸ್, ಅದು ಯಾವ ಐಡಿಯಾನೂ ಗೌರಿಶಂಕರ್ಗೆ ಇಲ್ಲ. ಒಂದು ಪ್ಯಾಷನೇಟ್ ಆಗಿ ಒಂದು ಒಳ್ಳೆ ಕಂಟೆಂಟ್ ನಂಬಿ ಸಿನಿಮಾ ಮಾಡ್ತಾರೆ, ಒಂದು ಒಳ್ಳೆ ಡೈರೆಕ್ಟರ್ ಸಿಕ್ಕಿದ್ರು ಅದನ್ನ ನಂಬಿ ಸಿನಿಮಾ ಮಾಡ್ತಾರೆ.
ಒಂದು ಬಿಸ್ನೆಸ್ ರೇಷ್ಯೋ ಅನ್ನುವಾಗ ನನ್ನ ಥರ ಶಶಾಂಕ್ ಥರ ಎರಡು ಮೂರು ಸಲ ಚೆನ್ನಾಗಿ ಹೇಳ್ತಿದ್ರೆ ನಮ್ಗೆ ರೇಷ್ಯೋ ಗೊತ್ತಾಗ್ಬಿಡುತ್ತೆ, ಅದು ಹೆಚ್ಚು ಕಡಿಮೆ ಮಾಡಿಕೊಂಡು ಮಾಡ್ತೀವಿ. ಈಗ ಬಂದ ತಕ್ಷಣ ಶಶಾಂಕ್ ಹತ್ರ ಅದನ್ನೇ ಕೇಳಿದೆ, ಲಾಸ್ಟ್ ಸಿನಿಮಾ ಅದು 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 ಸರಿ ಆಯ್ತಾ, ಇದು ಎಷ್ಟು ಬಂತು ಅನ್ನೋದು. ಸೊ ನಮಗೆ ಒಂದು ಲೆವೆಲ್ಗೆ ಆ ಗ್ರಿಪ್ ಸಿಕ್ಬಿಡುತ್ತೆ. ಗೌರಿಶಂಕರ್ ಎಕ್ಸ್ಪೆಕ್ಟೇಷನ್ ತುಂಬಾ ಜಾಸ್ತಿ ಇದೆ, ಫಸ್ಟ್ ಸಿನಿಮಾದಲ್ಲಿ ಆ ಗ್ರಿಪ್ ಸಿಗ್ಬೇಕಂತ ಎಕ್ಸ್ಪೆಕ್ಟ್ ಮಾಡ್ತಾರೆ. ನಮಗೆ 10 ಸಿನಿಮಾ ಆಯ್ತು, ಅದಿಲ್ಲ ಅದು ಓಕೆ. ನನಗೆ 10 ಇಯರ್ಸ್ ಆಯ್ತು, 10 ಇಯರ್ಸ್ ಆಯ್ತು. ಒಂದಷ್ಟು ಗಾಂಧಿನಗರಲ್ಲಿ ಮಿಡ್ ನೈಟ್ ಅಲ್ಲಿ ಥ್ರೆಟನಿಂಗ್ ಆಯ್ತು, ಫೈನಾನ್ಸ್ ಇದೆಲ್ಲ ಬರ್ಬೇಕು ಲೈಫಲ್ಲಿ, ಬಂದ್ರೆ ಕಳಿಯೋಕ್ಕಾಗೋದು. ನಾವು ಏನ್ ಮಾಡಿದ್ವಿ ಅದನ್ನ ಈ ತರ ಸ್ಟೇಜ್ ಅಲ್ಲಿ ಮಾತಾಡಿ ನಿಮಗೆ ಆ ಎಕ್ಸ್ಪೀರಿಯನ್ಸ್ ಅನ್ನ ಹೇಳ್ತೀವಿ. ಈ ನಿಮಗೆ ಇಷ್ಟ, ನಿಮಗೆ ಇಷ್ಟೇ ವ್ಯಾಪಾರ ಆಗುತ್ತೆ, ನೀವು ಇಷ್ಟೆಲ್ಲೇ ಒಂದು ಸಿನಿಮಾ ಮಾಡಿ, ಈ ಕಂಟೆಂಟ್ನ ಹಿಂಗೆ ಮಾಡಿ ಅನ್ನೋ ಒಂದು ಹೋಮ್ ವರ್ಕ್ ಮಾಡಿಕೊಂಡ್ರೆ ಇದೇ ಸಿನಿಮಾನ ಇನ್ನು ಚೂರು. ಈಗ ರಾಜ್ಗುರು ಗಣೇಶ್ ಸಿನಿಮಾ ಮಾಡುವಾಗ ಅವ್ರಿಗೆ ಗೊತ್ತಾಗುತ್ತೆ, ಇಲ್ಲ ನಾನು ಇಲ್ಲಿ ಚೂರು ಜಾಸ್ತಿ ಮಾಡಿಬಿಟ್ಟಿದ್ದೀನಿ, ಇದನ್ನು ಕಮ್ಮಿ ಮಾಡಿರುವಾಗ ಆ ರೇಷಿಯೋಸ್ ಹಂಗೆ ನಾವು ಪ್ರಾಕ್ಟೀಸ್ ಮಾಡ್ತಾ 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 ಕರೆಕ್ಷನ್ ಮಾಡ್ತಾ ಹೋಗ್ತೀವಿ. ಫಸ್ಟ್ ಪಾಯಿಂಟು, ನಾನು ಯಾಕೋ ಒಂದು ವಿಷಯನ ರೆಫರ್ ಮಾಡಬೇಕಂತ ಅನಿಸುತ್ತೆ ನನಗೆ. ಆಲ್ಮೋಸ್ಟ್ ನಾನು ಫಸ್ಟ್ ಇನ್ನಿಂಗ್ಸಲ್ಲಿ ನಾನು ಏನು ಸಿನಿಮಾ ಮಾಡಿದ್ನೋ ಆಹಾ ಊಹೋ ಅಂತ ಏನೂ ಸಿನಿಮಾ ಮಾಡಿಲ್ಲ. ಓಕೆ ಓಕೆ ಸಿನಿಮಾ ಮಾಡಿದೆ, ಒಂದು ಒಳ್ಳೆ ಡೈರೆಕ್ಟರ್ ಅಂತ ಅನ್ಸ್ಕೊಂಡೆ. ಬಟ್ ನಾನು ಟೋಟಲಿ ಏನು ಸಿನಿಮಾ ಇಲ್ಲ, ಇದೇ ಎಂಡ್ ಅನ್ನೋ ಥರ ಒಂದು ಒಂದು ಪಾಯಿಂಟ್ಗೆ ಬಂದು ನಾನು ಮಾಡಿದ ಸಿನಿಮಾ ಬಂದು ಹಗ್ಗದ ಕೊನೆ. ಈ ಟೈಮಲ್ಲಿ ನಾನು ರೆಫರ್ ಮಾಡ್ತೀನಿ ಅದನ್ನು, ಹಗ್ಗದ ಕೊನೆ ಅಂತ ಒಂದು ಸಿನಿಮಾ. ಒಂದು ಆಫೀಸ್ ಇದೆ, ಒಂದು ಫರ್ನಿಚರು ಇಲ್ಲ ಆಫೀಸಲ್ಲಿ. ಅನಿಲ್ಗೆ ಚೆನ್ನಾಗಿ ಗೊತ್ತಿದೆ ಕತೆ. ಒಂದು ಒಂದು ಆಫೀಸು, ಅದಕ್ಕೆ ರೆಂಟ್ ಕೊಡೋದು ಕೆ ಮಂಜು ಸರ್. ಕೆ ಮಂಜು ಸರ್ ಅದಕ್ಕೆ ರೆಂಟ್ ಕೊಡ್ತಾರೆ. ಏನಿಲ್ಲ, ನಾನು ನವೀನು ದೊಡ್ಡ ಹೀರೋಗೆ ಕತೆ ಹೇಳ್ತೀವಿ, ಅವರು ಅದನ್ನು ಸ್ಕ್ರೀನ್ ಪ್ಲೇ ಮಾಡ್ಕೊಂಡು ಬನ್ನಿ, ಬೌನ್ ಸ್ಕ್ರಿಪ್ಟ್ ಕೊಡಿ ಅಂತ ಹೇಳ್ತಾ ಇದ್ದಾರೆ. ನಾನು ನವೀನ್ ಕೃಷ್ಣ ಕೂತ್ಕೊಂಡು ಆ ಬೌನ್ ಸ್ಕ್ರಿಪ್ಟ್ ಮಾಡೋ ಪ್ರಾಸೆಸ್ಸಲ್ಲಿ ಒಂದು ಸ್ಮೋಕಿಂಗ್ ಬ್ರೇಕಲ್ಲಿ ನಾನು ನವೀನ್ ಹತ್ರ ಕೆಂಡಲಾಗಿ ಹೇಳಿದೆ, ನವೀನ್ ನಾನು ಡೈರೆಕ್ಟ್ರು, ನೀವು ಆ್ಯಕ್ಟ್ರು, ಆಡಿಯನ್ಸು ನಾವಿಬ್ಬರೇ, ಈ ಥರ ಏನಾದರೂ ಸಿನಿಮಾ ಇದ್ರೆ ಹೇಳಿ, ಈಸಿಯಾಗಿರುತ್ತೆ, ಒಬ್ರಿಗೊಬ್ರು ಕಮಿಟ್ಮೆಂಟೇ ಇರಲ್ಲ, ಯಾರಿಗೂ ನಾವು ಆ್ಯನ್ಸರಬಲ್ ಇಲ್ಲ ಅಂತ ನಾನು ಹೇಳುವಾಗ ಅವರು ಸಜೆಸ್ಟ್ ಮಾಡಿದೆ ಹಗ್ಗದ ಕೊನೆ. ಯಾಕೆ ಹಂಗೆ ಹೇಳ್ತಾ ಇದ್ರೆ, ನೀವು ನಾನು ಟೈಮ್ಸ್ ಡ್ರಾಮಾ ಕಾಂಪಿಟೇಷನ್ಗೆ ನಾನು ಕಾಲೇಜಲ್ಲಿ ಇರುವಾಗ ಒಂದು ಡ್ರಾಮಾ ಮಾಡಿದ್ದೀನಿ, ಅದೇ ಹಗ್ಗದ ಕೊನೆ ಅಂತ. ಅದನ್ನು ರೈಟರ್ ಯಾರಂತ ಹುಡುಕಿ 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 ಟೋಟಲ್ ಸಿನಿಮಾನೇ 7 ಡೇಸಲ್ಲಿ ನಾನು ಮಾಡಿದ್ದೆ ಸಿನಿಮಾ ಹಗ್ಗದ ಕೊನೆ. 2014 ಆ ಸಿನಿಮಾ ನನಗೆ 35-40 ಲಕ್ಷ ರೂಪಾಯಿ ಲಾಭ ಕೊಟ್ಟಿತ್ತು ಥ್ರೂ ನಾನ್ ಥಿಯೇಟರ್ ಇದು. ಅಂದ್ರೆ ದಟ್ ಈಸ್ ಮೈ ಡೆತ್ ಪಾಯಿಂಟ್ ಅಂತ ಹೇಳ್ತಾ ಇದ್ದೀನಿ. ಆ ಸಿನಿಮಾ ಏನು ಆಗಿಲ್ಲ ಅಂದ್ರೆ ಐ ಆಮ್ ಇವತ್ತು ಈ ಸ್ಟೇಜ್ ಇಲ್ಲ ನನಗೆ ಆ ತರ. ಸೊ ಸಿನಿಮಾ ಅನ್ನೋದು ಒಂದೊಂದು ಪಾಯಿಂಟ್ ಅಲ್ಲಿ ಒಂದೊಂದು ಕಲಿತಾ ಕೊಡುತ್ತೆ. ನೀವು ಏನ್ ರಿಯಲೈಸ್ ಮಾಡ್ಬೇಕಂದ್ರೆ, ನಾನು ಎಷ್ಟು ಲೂಸ್ ಮಾಡ್ಕೊಂಡ್ರೆ ಇಲ್ಲಿ ಸಸ್ಟೈನ್ ಮಾಡಕ್ ಆಗುತ್ತೆ, ವಾಟ್ ಈಸ್ ಮೈ ಲೂಸಿಂಗ್ ಕೆಪಾಸಿಟಿ ಅನ್ನೋದನ್ನ ನೀವು ಗೊತ್ತಾಗಿ ಸಿನಿಮಾ ಮಾಡಿ. ಇಷ್ಟು ಒಂದೇ ಕಲಿದ್ರೆ ಸಿನಿಮಾ ಮಾಡ್ತಾನೆ ಇರ್ಬೋದು. 100 ರೂಪಾಯಲ್ಲಿ ನಾನು 90 ರೂಪಾಯಿ ತನಕ ನಾನು ಕಳಿಬಹುದು, 10 ರೂಪಾಯಿ ಸೇಫ್ಟಿ. ಇದನ್ನ ಇದು ನಮ್ಮಂತರ ನಾನು ಸರ್ ನಿಮ್ಮನ್ನು ಕೂರಿಸ್ಕೊಂಡು ಆತರ ಹೇಳ್ತಾ ಅನ್ಕೋಬೇಡಿ. ಜನರಲಿ ನಾನು ಹೇಳೋದು ಸೇಫ್ ಆಗಿ ಸಿನಿಮಾ ಮಾಡೋದು ಅದೊಂದು ರೀತಿ. ಎರಡನೇದು ಒಂದು ಅಷ್ಟು ಹೋಮ್ ವರ್ಕ್ಗಳು ಇವತ್ತು ಟ್ರೆಂಡ್ಗೆ ಬಿಸ್ನೆಸ್ ಅಲ್ಲಿ ನಾವು ಒಂದು ವಿಷಯ ನಾವು ವಿ ಹ್ಯಾವ್ ಟು ಅಕ್ಸೆಪ್ಟ್ ಕೆರೆಬೇಟೆ ಬ್ಲಿಂಕ್ ಶಕಹಾರಿ ಆಮೇಲೆ ಇನ್ನೊಂದು ಸಿನಿಮಾ ಹೇಳೋದಲ್ಲ ಆ ಟೈಮಲ್ಲಿ ಇನ್ನೂ ಒಂದು ಸಿನಿಮಾ 4 ಸಿನಿಮಾ ನೋಡಿದೆ ನಾನು ಆ ಟೈಮಲ್ಲಿ. ನಾನು ಚೆನ್ನೈಯಲ್ಲಿ ಇದ್ರು ರೆಗ್ಯುಲರ್ ಆಗಿ ಈಗ ಜಾಸ್ತಿ ಚೆನ್ನೈಯಲ್ಲಿ ಇರ್ತೀನಿ, ಆದ್ರೂ ಕನ್ನಡ ಸಿನಿಮಾ ಯಾವುದು ಮಿಸ್ ಮಾಡಲ್ಲ. ಮೊನ್ನೆ ನಿನ್ನೆ ರಿಲೀಸ್ ಆಗಿರೋ ತನಕ ನಾನು ಸಿನಿಮಾ ನೋಡಿರ್ತೀನಿ, ತೆಲುಗು ಸಿನಿಮಾನು ನೋಡಿರ್ತೀನಿ, ಎಲ್ಲ ತಮಿಳ್ ಸಿನಿಮಾನು ನೋಡ್ತೀನಿ. ಒಂದೇ ಒಂದು ಡಿಫ್ರೆನ್ಸ್ ಏನಂದ್ರೆ, ನಾವು ವಿ ಹ್ಯಾವ್ ಟು ಅಕ್ಸೆಪ್ಟ್ ಇದನ್ನ ನೀವು ಬರೆದ್ರು ನನಗೇನು ಅನ್ನಿಲ್ಲ. ಜನರಲಿ ಒಂದು ಸಿನಿಮಾ ನೋಡೋ ಕಲ್ಚರು ನಮ್ಮ ಹತ್ರ ಕಮ್ಮಿ ಇದೆ. ಒಂದು ಸಕ್ಕದಾಗಿದೆ ಅಂತೆ ಆ ಸಿನಿಮಾ ಅಂದ್ಬಿಟ್ಟು ನಾವು ಹಾರ್ಕೊಂಡು ಹೋಗಿದ್ವಿ, ಚೆನ್ನಾಗಿದೆ ಅಂತೆ ಅಷ್ಟೇ ಮಾತಾಡ್ತೀವಿ ಬಿಟ್ಟು ಆ ಸಿನಿಮಾಗೆ ಹೋಗಲ್ಲ. ಆ ಕಲ್ಚರ್ ನಮ್ಮ ಹತ್ರ ಕಮ್ಮಿ ಇದೆ. ಓನ್ಲಿ ಫಾರ್ ಹೀರೋ ಹೀರೋಗಳ ಸಿನಿಮಾಗೆ ಮಾತ್ರ ಓಕೆ ಹೋಗಿ ನೋಡ್ಬಿಡ್ತೀವಿ. ಈಗ ಮಂಜುಮಾಲ್ ಬಾಯ್ಸ್ ಅಂತ ಒಂದು ಸಿನಿಮಾ ಕರ್ನಾಟಕದಲ್ಲಿ 10 ಕ್ರೋರ್ಸ್ ಶೇರ್ ಬಂದಿದೆ ಅಂದ್ರೆ ಗ್ರಾಸ್ ಎಷ್ಟು? ಅವ್ರು ಕರೆಕ್ಟ್ ಆಗಿ ಹೇಳಿದ್ರೆ ಎಷ್ಟು ಗ್ರಾಸ್ ಅಪ್ಪ? 20 ಕ್ರೋರ್ಸಾ? 22 ಕ್ರೋರ್ಸ್ ಗ್ರಾಸ್ ಆಗಿರೋ ಒಂದು ಸಿನಿಮಾನ ಬರೀ ಮಲಯಾಳೀಸ್ ಮಾತ್ರ ನೋಡಿದ್ರ? ಇಲ್ಲ, ಕನ್ನಡಿಗರ್ಸ್ ನೋಡಿರ್ತಾರೆ, ನಾರ್ತ್ ಇಂಡಿಯನ್ಸ್ ನೋಡಿರ್ತಾರೆ, ಇಲ್ಲಿರುವ ನಾರ್ತ್ ಇಂಡಿಯನ್ ನೋಡ್ತಾರೆ, ಬೇರೆಯವರು ನೋಡಿರ್ತಾರೆ. ಸೊ ನಾನು ವಾಟ್ ಐ ಆಮ್ ಟ್ರೈಂಗ್ ಟು ಸೇ ಇಸ್, ಕನ್ನಡದವರು ಜಾಸ್ತಿ ನೋಡಿರ್ತಾರೆ ಸಿನಿಮಾ. ಮಿನಿಮಮ್ ಒಂದು 2-3 ಕೋಟಿ ರೂಪಾಯಿ ನಮ್ಮ ಕಡೆಯಿಂದ ಶೇರ್ ಹೋಗಿರಲ್ವಾ? ಅದೇ ಥರ ಬೇರೆ ಸಿನಿಮಾ ಮೇಲೆ ಇಲ್ಲ, ನಾನು ಕನ್ನಡದವ್ರ ಕಡೆ ಅಂತ ಹೇಳ್ತಾ ಇದ್ದೀನಿ, 2-3 ಕ್ರೋಸ್ ಹೋಗಿರಲ್ವಾ? ಒಂದು ಒಳ್ಳೆ ಸಿನಿಮಾ ಅಂತ ನಾನು ಇವತ್ತು ಈ ಪ್ರೆಸ್ ಮೀಟಲ್ಲಿ ನಾನು ಕೇಳ್ಕೊಳ್ಳೋದೇ ಅಷ್ಟು. ಓಕೆ, ನೀವು ಇಮಿಡಿಯೇಟ್ಲಿ ಸಿನಿಮಾಗೆ ಬರಬೇಡಿ, ಅಟ್ಲೀಸ್ಟ್ ಒಂದು ಮೀಡಿಯಾಗಳು ಇವತ್ತು ತುಂಬ ಹಾನೆಸ್ಟ್ ಆಗಿ ಒಂದು ಆನ್ಲೈನ್ ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟು ಜನ ಅಂತ ಕೆಡದಾಗಿ ಒಬ್ಬ ಗೌರಿಶಂಕರ್ನ ಇಷ್ಟ ಆಗಿಲ್ಲ ಯಾರೋ ಒಬ್ರಿಗೆ, ಓಕೆ ಅನಿಲ್ಗೆ ಇಷ್ಟ ಆಗಿಲ್ಲ ಗೌರಿಶಂಕರ್, ಎಷ್ಟು ಕೆಡದಾಗಿ ಬರೆಯಕ್ಕಾಗತ್ತೆ? ಆಗಲ್ಲ.
ಒಳ್ಳೆ ಸಿನಿಮಾ ಏನು ಮಾಡೋಕ್ಕಾಗಲ್ಲ. ಒಳ್ಳೆ ಸಿನಿಮಾ ಅಯ್ಯೋ ಚಚ್ಚ ಅವನು ಏನು ಮಾಡಿದ್ರು ಅವ್ನು ಇಷ್ಟ ಆಗಿಲ್ಲ ಅಂದ್ರೆ ಪರವಾಗಿಲ್ಲ ಅಂತ ಬರೆದ್ಬಿಡ್ದು. ಹಂಗೆ ನೋಡಿದ್ರೆ ಅದನ್ನೇ ಹೇಳ್ತಾ ಇದ್ದೀನಿ. ಸೊ ಆ ಥರ ಒಂದು ವಿಷಯ ಸೋಷಿಯಲ್ ಮೀಡಿಯಾದಲ್ಲಿ ಬರುವಾಗ ಜನ ಒಂದು ಸಿನಿಮಾ ನೋಡಬೇಕು. ಆ ಕಲ್ಚರ್ನ ಬೆಳೆದ್ರೆ ಒಂದಷ್ಟು ಸಿನಿಮಾ ಒಳ್ಳೆ ಒಳ್ಳೆ ಸಿನಿಮಾಗಳು ಬೆಳೆಯುತ್ತೆ ಅನ್ನೋದು ನನ್ನ ಒಪಿನಿಯನ್. ಸೊ ಅಕಾರ್ಡಿಂಗ್ ಟು ಮೀ ನೀವು ಸೋತಿಲ್ಲ. ದಿಸ್ ಇಸ್ ನಾಟ್ ಎ ಫ್ಲಾಪ್ ಸಿನಿಮಾ, ಇಟ್ ಈಸ್ ಎ ಗುಡ್ ಹಿಟ್ ಸಿನಿಮಾ. ನಮ್ಮ ನಮ್ಮ ಇಬ್ಬರು ಒಂದು ಲ್ಯಾಂಗ್ವೇಜ್ ಅಲ್ಲಿ ನಾನು ನಿಮ್ಮನ್ನ ತಿಳ್ಸ್ಕೋಬಹುದು ಅಂತ ಅನ್ಕೊಳ್ತಾ ಇದ್ದೀನಿ. ಇಲ್ಲ, ಇಟ್ಸ್ ಎ ಗುಡ್ ಹಿಟ್ ಅಂತ ನಾನು ಹೇಳ್ತೀನಿ. ಸೊ ಈ ಪಾಯಿಂಟ್ ಇಲ್ಲದೆ ಇನ್ನೊಂದು ವಿಷಯ ನಾವೇನ್ ಮಾಡಂದ್ರೆ, ಇವತ್ತು ಟ್ರೆಂಡ್ಗೆ ಒಂದಷ್ಟು ಅನಾಲಿಸಿಸ್ ಓದಬೇಕು. ಓದಿ ಓಕೆ ಈ ಸಿನಿಮಾನ ಈ ಪ್ರೊಫೈಲ್ ಬಿಲ್ಡ್ ಮಾಡಿದ್ರೆ ನಾನು ಓ ಟಿ ಟಿಯಲ್ಲಿ ಹೆಂಗೆ ಮಾಡ್ಬೋದು, ಸ್ಯಾಟಲೈಟ್ ಏನು ಮಾಡ್ಬೋದು ಅನ್ನೋದನ್ನ ಒಂದು ವಿಷಯ. ನಾನು ಇವರು ನನ್ನ ಪ್ರಕಾರ ಒಂದು ನಾಲ್ಕೂವರೆ ಕೋಟಿ ಖರ್ಚು ಮಾಡಿದ್ದಾರೆ. ಎಷ್ಟು ಮಾಡಿದರೆ ಮಾಡಿದ್ದೀರಾ, ಅದರಲ್ಲಿ 25% ಅಲ್ಲಿ ಸಿನಿಮಾ ಮಾಡೋರು ನಾನು. ನನ್ನ ಎಲ್ಲ ಸಿನಿಮಾನು ಅಷ್ಟೇ, ಕೆಲವು ಟೈಮ್ ಅದರಲ್ಲಿ 10% ಅಲ್ಲ, ಒಂದು 20% ಸಿನಿಮಾ ಮಾಡೋರು ನಾನು. ಜನರಲ್ಲಿ ನಾನು ಕನ್ನಡ ಸಿನಿಮಾ ಮಾಡುವಾಗ ಅಷ್ಟೇ ಮಾಡ್ತೀನಿ. ಮಾಡುವಾಗ ನಾನು ಒಂದು ರೇಷಿಯೋ ಇಟ್ಕೊಳ್ತೀನಿ, ಈ ಸಿನಿಮಾನ ಹಿಂಗೆ, ಈ ಸಿನಿಮಾ ಹಿಂಗೆ, ಇಷ್ಟೇ ಇಷ್ಟು ಇಷ್ಟು ಅನ್ನೋದು. ಇದು ಏನು ಕೇಳ್ತಾ ಇದ್ದೀನಿ ಅಂದರೆ, ಸ್ಲೋಲಿ ಅದನ್ನು ನಾವು ಕಲಿತರೆ ಕರೆಕ್ಟಾಗಿ ಬಿಸ್ನೆಸ್ ಕೈಗೆ ಸಿಕ್ಬಿಡುತ್ತೆ. ನಮಗೆ ಸಿಗೋಕ್ಕೆ 10 ವರ್ಷ ಆಯಿತು, 2014 to 24 10 ವರ್ಷ ಆಯಿತು. ಬಟ್ ಅದನ್ನು ನಾವು ಕಲಿಬೇಕು. ಅದೇ ಥರ ಇವತ್ತು ಸ್ಟ್ರೀಮ್ ಇದು ಏನು ಒಂದು ಇಡೀ ಇಂಡಿಯಾದಲ್ಲಿ ಓ ಟಿ ಟಿಯಲ್ಲಿ ರೆವಿನ್ಯೂ ಶೇರಿಂಗ್ ಅಂತ ಒಂದು ಮೋಡ್ ಇರೋದು ಅಮೆಜಾನ್ ಮಾತ್ರ. ಅದು ಬಿಟ್ಟು ಯಾರು ರೆವಿನ್ಯೂ ಶೇರಿಂಗ್ ಕೊಡ್ತಾ ಇಲ್ಲ. ಅಲ್ಲಿ ಒಂದು ಏನು ಫ್ಯಾಕ್ಟರ್ ವರ್ಕ್ ಆಗ್ತಾ ಇದೆ ಅಂದರೆ, ಒಂದು 15 days ಅಲ್ಲಿ ಒಂದು ರಿವ್ಯೂಗಳು ನೀವೆಲ್ಲ ಬರೀ ಒಂದು 10 ರಿವ್ಯೂ ಮಾಡಿ ಒಂದು 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 ಪ್ರೆಸೆಂಟೇಷನ್ ಮಾಡಿಕೊಟ್ರೆ ಇಮಿಡಿಯೇಟ್ಲಿ ಒಂದು ಅಪ್ರೂವಲ್ ಸಿಗುತ್ತೆ. ಅಲ್ಲಿ ಏನು ದುಡ್ಡು ಇಲ್ಲ, ಯಾವ ಇನ್ಫ್ಲೂಯೆನ್ಸು ಬೇಕಾಗಿಲ್ಲ. ಡೈರೆಕ್ಟ್ಲಿ ಯು ಕ್ಯಾನ್ ರೈಟ್ ಟು ಒಂದು ಪರ್ಟಿಕ್ಯುಲರ್ ಮೇಲ್ ಐ ಡಿ ಗೆಲ್ದ್ರೆ ಅವ್ರು ಸಿನಿಮಾ ನೋಡ್ತಾರೆ ವಿತ್ 15 days. ಒಂದು 30-35 days ಆಕ್ಚುಲಿ ದಿಸ್ ಸಿನಿಮಾ ವಿಲ್ ಕಲೆಕ್ಟ್ ನಾಟ್ ಲೆಸ್ ದನ್ 1.5 to 2 crores ನನ್ನ ಒಂದು ಎಕ್ಸ್ಪೀರಿಯನ್ಸಲ್ಲಿ ನಾನು ಹೇಳ್ತಾ ಇದ್ದೀನಿ. ಇಫ್ ಮೈ ನನ್ನ ಇದು ಕರೆಕ್ಟ್ ಆಗಿದ್ರೆ ಒಂದಷ್ಟು ಕಲೆಕ್ಟ್ ಆಗ್ಬೋದು. ಸೊ ಇಂಥ ವಿಷಯಗಳನ್ನ ನಾವು ಚೂರು ನಾನು ಆ್ಯಕ್ಚುಲಿ ಟು ಬಿ ಹಾನೆಸ್ಟ್ ಸಿನಿಮಾ ನೋಡಿದ ತಕ್ಷಣ ಫಸ್ಟ್ ನಾನು ಹೇಳಿದೆ, ಇಲ್ಲ ನನಗೆ ಒಂದು ಕಾಂಟ್ಯಾಕ್ಟ್ ಇದೆ ನಾನು ಇಮಿಡಿಯೇಟ್ಲಿ ಮಾಡ್ತೀನಿ. ಫಾರ್ ವೇರಿಯಸ್ ರೀಸನ್ಸ್ ದೇರ್ ವಾಸ್ ಸಮ್ ಡಿಲೇ, ನನ್ನ ಸೈಡಿಂದ ಇಲ್ಲ ಅವ್ರ ಸೈಡಿಂದ ಒಂದು ಡಿಲೇ ಇತ್ತು. ಬಟ್ ಈಗ ಒಂದು 50 days ಆದಮೇಲೆ ಏನಾಗ್ಬಿಡುತ್ತೆ, ಅದೇ ಒಂದು ವಿಷಯ ಎಲ್ಲರೂ ಇದು ಮಾಡ್ಕೊಂಬಿಡಿ. ಅಮೆಜಾನ್ ನೀಡ್ಸ್ 52 cinema ಅವ್ರಿಗೆ ವರ್ಷಕ್ಕೆ ಬೇಕು ಈ ನೀಡ್ಸ್ ಲ್ಯಾಂಗ್ವೇಜ್. ಇದು ನಮ್ಗೆ ಯಾರು ಗೊತ್ತೇ ಇಲ್ಲ. ಅದನ್ನ ನಾವು ಪ್ರಯತ್ನ ಮಾಡ್ತಾ ಇಲ್ಲ. ನಾವು ಕೂತ್ಕೊಂಡು ಟ್ರೈ ಮಾಡಿ ಏನೋ ಒಂದು ಅವ್ರು ಏನೋ ಒಂದು ರೇಷಿಯೋ ಹೇಳ್ತಾರೆ. ಅದರಲ್ಲಿ ಔಟ್ರೇಟ್ ಫಿಲ್ಮ್ಸ್ ಇಂದ ಒಂದು 10-15 cinema ತಗೊಳ್ತಾರೆ, ದೊಡ್ಡ ಹೀರೋ ಇರೋ ಸಿನಿಮಾ ತಗೊಳ್ತಾರೆ. ಮಿಕ್ಕಿದು ನಾವು ಟ್ರೈ ಮಾಡಬೇಕು, ಹೋಮ್ವರ್ಕ್ ಮಾಡಬೇಕು. ಹೋಮ್ವರ್ಕ್ ಮಾಡಿದ್ರೆ ಕೆರೆಬೇಟೆ ಅಂತ ಸಿನಿಮಾ ಕಮರ್ಷಿಯಲ್ ಆಗು ಬೇರೆ ಲೆವೆಲ್ಗೂ ಹೋಗುತ್ತೆ, ಕಮರ್ಷಿಯಲ್ ಆಗು ದುಡ್ಡು ಮಾಡುತ್ತೆ ಅನ್ನೋದು ನನ್ನ ಒಪಿನಿಯನ್. ಅದನ್ನು ನಾನು ಈ ಒಂದು ಐ ಆಮ್ ಯೂಸಿಂಗ್ ದಿ ಸ್ಟೇಜ್. ಓವರ್ಆಲ್ ಕೆರೆಬೇಟೆ ಬಗ್ಗೆ ಮಾತಾಡಬೇಕಂದ್ರೆ ಒನ್ ಆಫ್ ದ ಬೆಸ್ಟ್ ಸಿನಿಮಾಸ್ ಆಗಿ ಇರುತ್ತೆ ಇದು. ಅಂದರೆ ಒಂದು ಸಿನಿಮಾ ಹಿಸ್ಟ್ರಿಯಲ್ಲಿ ನೀವು ಯಾವ್ಯಾವ ಸಿನಿಮಾ ಚೆನ್ನಾಗಿದೆ ನಿಮ್ಮ ಇಂಡಸ್ಟ್ರಿ ಸಿನಿಮಾ ಅಂತ ಒಂದು 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 ಲಿಸ್ಟ್ ಮಾಡುವಾಗ ಕೆರೆಬೇಟೆ ವಿಲ್ ಬಿ ಆಲ್ವೇಸ್ ದೇರ್. ಇಟ್ ಈಸ್ ಒಂದು ಒಂದು ಲಿಟ್ರೇಚರ್ ವ್ಯಾಲ್ಯೂ ಇರೋ ಒಂದು ಸಿನಿಮಾ. ತುಂಬ ನಾನು ಅದನ್ನೇ ತುಂಬ ಜನಕ್ಕೆ ನಾನು ವಾಟ್ಸಪ್ 6,000 ಐ ಹ್ಯಾವ್ ಶೇರ್ಡ್ ಮೋರ್ ದನ್ 6,000 ಜನಕ್ಕೆ ನಾನು ಶೇರ್ ಮಾಡಿದೆ. ರಾ ರಸ್ಟಿಕ್ ಅಂಡ್ ರಿಯಲಿಸ್ಟಿಕ್ ಸಿನಿಮಾ ಅಂತ ನಾನು ಶೇರ್ ಮಾಡಿದೆ. ಸೊ ಇನ್ನೊಂದು ಇಲ್ಲಿ ಅಭ್ಯಾಸ ಏನು ಇಲ್ಲ ಅಂದರೆ, ಒಂದು ಒಳ್ಳೆ ಸಿನಿಮಾ ನೋಡ್ತೀವಿ, ಒಳ್ಳೆ ಸಿನಿಮಾ ಅಂತ ಹೋಗಿ 4 ಜನ ಹತ್ರ ಮಾತಾಡಲ್ಲ ನಾವು. ಪರ್ಟಿಕ್ಯುಲರ್ಲಿ ಡೈರೆಕ್ಟರ್ಸು ಹೀರೋಗಳು ಬೇರೆಯವ್ರ ಹತ್ರ ಮಾತಾಡಲ್ಲ ಹೋಗಿ. ನಾವು ಮಾತಾಡಿ ಅವ್ನು ಗೆದ್ಬಿಟ್ರೆ, ಅವನ ಸಿನಿಮಾ ಏನಾದ್ರು ಗೆದ್ಬಿಟ್ರೆ ಈ ಇದರಿಂದ ಹೊರಗಡೆ ಬಂದ್ಬಿಡಿ. ಇವತ್ತು ಈ ಸಿನಿಮಾಗೆ ಆಗೋದು ನಾಳೆ ನಿಮ್ಮ ಸಿನಿಮಾಗೆ ಆಗುತ್ತೆ. ನನ್ನ ತುಂಬ ಜನ ನನ್ನ ಸೋಷಿಯಲ್ ಮೀಡಿಯಾ ಪೋಸ್ಟಿಂಗ್ ನೋಡ್ಬಿಟ್ಟು ರೆಗ್ಯುಲರ್ ಆಗಿ ಕರಿತಾ ಇದ್ದಾರೆ, ಸಿನಿಮಾ ಸರ್ ಸಿನಿಮಾ ನೋಡಿ ಸರ್ ನೀವು ಬಂದು ಬರೀದಿ ಸರ್ ನಾನು ಒಂದು ಹೇಳೋದು, ನನ್ನ ಸಿನಿಮಾ ನೀವು ನೋಡಿದ್ದೀರಾ, ನೀವು ಬರ್ತಿದ್ದೀರಾ ಯಾವತ್ತಾದ್ರೂ, ಇಲ್ಲ ಅಲ್ವಾ, ಆದರೆ ನಾನು ಬರ್ತೀನಿ ಬಿಡಿ ಅಂತ ಅವ್ರಿಗೆ ಅಟ್ಲೀಸ್ಟ್ ಹೇಳೋದು. ಇವತ್ತು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ರಲ್ಲ, ಅದೇ ಥರ ನೀವು ಬೇರೆ ಸಿನಿಮಾಗೆ ಮಾಡಿ. ಅಪ್ಕಮಿಂಗ್ ಡೈರೆಕ್ಟರ್ಸೇ ನಾನು ಇಲ್ಲಿರೋನ್ನೇ ಕೇಳ್ತೀನಿ, ಈಗ ಗೌರಿಶಂಕರ್ ಆಗಲಿ ರಾಜಗುರು ಆಗಲಿ ಇವರು ಎಷ್ಟು ಸಿನಿಮಾ ನೋಡ್ಬಿಟ್ಟು ಬರೆದಿದ್ದಾರೆ. ಐ ಆಮ್ ನಾಟ್ ಬ್ಲೇಮಿಂಗ್. ಅದನ್ನು ನಾವು ಕಲ್ಚರಾಗಿ ನಾವು ಮಾಡ್ಕೋಬೇಕು. ಅದೇ ಥರ ದೊಡ್ಡ ಹೀರೋಗಳು ಅಷ್ಟೇ. ಈಗ ನಾನು ಗೌರಿಶಂಕರ್ ಹೇಳಿದ ತಕ್ಷಣ ನಾನು ಫಸ್ಟ್ ಮೆಸೇಜ್ ಮಾಡಿದೆ ಧ್ರುವ ಸರ್ಜಾಗೆ. ಆವತ್ತು ನೈಟೇ ನಾನು ಒಂದು ಮೆಸೇಜ್ ಹಾಕಿ, ಧ್ರುವ ಅವರೇ ನಾನು ಆ ಥರ ಒಂದು ಸಿನಿಮಾ ನೋಡಿದೆ, ನೀವು ಏನಾದರೂ ಒಂದು ಬೈಟ್ಸ್ ಕೊಟ್ಟರೆ ಚೆನ್ನಾಗಿರುತ್ತೆ. ಆವತ್ತು ನಾವು ಮೀಟ್ ಮಾಡಿದ್ದೀವಲ್ಲೋ, ಅದು ಸೇಮ್ ಡೇ ನೈಟ್ ಮೆಸೇಜ್ ಮಾಡಿದೆ. ಏನಂದ್ರೆ ನನ್ನ ಕೈಲೇ ಒಂದು ಒಂದು ಮೆಸೇಜ್, ಅಟ್ಲೀಸ್ಟ್ ಆ ಮೆಸೇಜ್ ನೋಡಿ ಅವ್ರು ರೆಸ್ಪಾಂಡ್ ಮಾಡ್ತಾನೆ. ಬಟ್ ಈ ಮೆಟ್ ಸಪೋರ್ಟ್ ಮಾಡಿದ್ರು, ಸಿನಿಮಾ ಬಂದು ನೋಡಿದ್ರು, ಸಪೋರ್ಟ್ ಮಾಡಿದ್ರು. ನಾನು ಮೆಸೇಜ್ ಮಾಡಿದೆ ಅಂತ ಸಪೋರ್ಟ್ ಮಾಡಿದ್ರು ಅಂತ ಹೇಳಕ್ ಬರ್ತಾ ಇಲ್ಲ. ಐ ಪುಟ್ ಅನ್ ಎಫರ್ಟ್. ಅವ್ರಿಗೊಂದು ಮೆಸೇಜ್ ಹಾಕಿ, ಸರಿ ಸಿನಿಮಾ ಚೆನ್ನಾಗಿದೆ, ನಿಮ್ಮ ಕಡೆಯಿಂದ ಏನಾದರೂ ಮಾಡೋಕ್ಕಾಗುತ್ತಾ ನೋಡಿ ಅನ್ನೋದು ಒಂದು ಮಾಡಿದೆ.
ಈ ತರ ಎಲ್ಲಾ ಡೈರೆಕ್ಟರ್ಸು ಎಲ್ಲಾ ಹೀರೋಗಳು ಮಾಡ್ಬೇಕು. ಮನೆಯಲ್ಲಿ ಕೂತ್ಕೊಂಡು ನಾವು ಕ್ಯೂಬಲ್ಲಿ ಸಿನಿಮಾ ನೋಡೋದು ಜಾಲ್ ಅನ್ನಿಸ್ತೇನೆ. ನೀವು ಮಲ್ಟಿಪ್ಲೆಕ್ಸ್ ಬಂದ್ರೆ ಒಂದು 15-20 ನಿಮಿಷ ನಿಮ್ಮನ್ನ ಸುತ್ತೆ ಇರ್ತಾರೆ, ಆಮೇಲೆ ಅವ್ರವ್ರ ಸಿನಿಮಾ ನೋಡ್ತಾ ಇರ್ತಾರೆ. ಒಂದು ಸಿನಿಮಾ ನೋಡಿ, ಬೇರೆಯವ್ರ ಥರ ಕಾಮನ್ ಪರ್ಸನ್ ಥರ ಹೀರೋಗಳು ಬಂದು ಸಿನಿಮಾ ನೋಡಿ, ನೀವೇ ಕನ್ನಡ ಸಿನಿಮಾ ನೋಡಲ್ಲ. ನೀವು ಮಲ್ಟಿಪ್ಲೆಕ್ಸ್ ಬಂದು ಕನ್ನಡ ಸಿನಿಮಾ ರೆಗ್ಯುಲರ್ ಆಗಿ ನೋಡಿ, ಲೈಕ್ ಎ ಕಾಮನ್ ಮ್ಯಾನ್, ಅದೇ ನ್ಯೂಸ್ ಆಗ್ಬಿಡುತ್ತೆ. ಏ ಒಳ್ಳೆ ಸಿನಿಮಾ ಅಂತೆ, ಅವ್ರ ಫ್ಯಾಮಿಲಿ ಮಿತ್ರರು ಬಂದು ನೋಡಲ್ಲ. ಹಂಗಲ್ಲ, ಇಲ್ಲಿ ನಾವು ಸ್ಪೆಷಲ್ ಆಗಿ ಒಂದು ಶೋ ಹಾಕಿ ಇವ್ರನ್ನ ಕರೆದು ಬೇಕಾಗಿಲ್ಲ. ಇಟ್ ಈಸ್ ಯುವರ್ ಡ್ಯೂಟಿ ಆ್ಯಕ್ಚುಲಿ. ನೀವು ಸಿನಿಮಾ ಇಂಡಸ್ಟ್ರಿಯಲ್ಲಿ ಇದ್ರೆ ಎಲ್ಲಾ ಸಿನಿಮಾನು ನೋಡಿ ಒಳ್ಳೆ ಸಿನಿಮಾನ ಒಳ್ಳೆ ಸಿನಿಮಾ ಅಂತ ಮಾತಾಡ್ಬೇಕು. ಅದು ಹೀರೋ ಆಗಲಿ, ಒಳ್ಳೆ ದೊಡ್ಡ ದೊಡ್ಡ ಡೈರೆಕ್ಟರ್ಸ್ ಆಗಲಿ, ಅದು ನಾವು ಮಾಡ್ತಾ ಇಲ್ಲ. ಇದನ್ನು ನಾನು ಸ್ಟ್ರಾಂಗ್ ಆಗಿ ರಿಜಿಸ್ಟರ್ ಮಾಡ್ತಾ ಇದ್ದೀನಿ. ಆಮೇಲೆ ಮಾತಾಡಿಬಿಟ್ರೆ ಮಾತಾಡ್ತಾನೆ ಇರ್ತೀನಿ. ಐ ಕಂಗ್ರಾಚುಲೇಟ್ ದ ಹೋಲ್ ಟೀಮ್. ನನಗೆ ತುಂಬ ಖುಷಿ ಆಗುತ್ತೆ, ಖುಷಿ ಆಯಿತು. ನಾನು ತುಂಬ ಈಗಲೂ ನಾನು ಪ್ರಾಮಿಸ್ ಮಾಡಿದ್ದೀನಿ ನಿಮಗೆ, ಏನಾದರೂ ಈಗ ಮಾತಾಡ್ತಾ ಇರುವ ವಿಷಯಗಳು ನಾನ್ ಥಿಯೇಟ್ರಿಕಲ್ ಬಿಸ್ನೆಸ್ ಏನಾದರೂ ಆಗಿಲ್ಲ ಅಂದರೆ ಬನ್ನಿ, ನನ್ನ ಕಡೆಯಲ್ಲಿ ನನ್ನ ಕಡೆಯಿಂದ ಏನಾದರೂ ಹೆಲ್ಪ್ ಆದರೆ ಮಾಡ್ತೀನಿ ಅನ್ನೋ ಪ್ರಾಮಿಸ್ ಮಾಡಿದ್ದೀನಿ. ಆ್ಯಂಡ್ ಐ ಸ್ಟಿಕ್ ಆನ್ ಟು ಮೈ ಪ್ರಾಮಿಸ್. ಆಲ್ ದ ಬೆಸ್ಟ್ ಟು ದ ಹೋಲ್ ಟೀಮ್. ಇನ್ನೊಂದು ಏನಂದರೆ, ಒಂದು ಫೈನಲ್ ವಿಷಯ ಏನಂದರೆ, ಈ ಒಂದು ಈಗ ಇಲ್ಲಿ ಈಗ ಇದು 6 ಮಂತ್ಸ್ ಆಯ್ತಲ್ವ, ಆಲ್ಮೋಸ್ಟ್ 5 ಮಂತ್ಸ್ ಆಗಿದೆ. 5 ಮಂತ್ಸಲ್ಲಿ ನೀವು ಕೌಂಟ್ ಮಾಡಿದ್ರೆ 5-6 ಸಿನಿಮಾ ಮಾತ್ರನೇ ಒಳ್ಳೆ ಸಿನಿಮಾ ಅಂತ ಹೇಳ್ಕೊಳ್ತೀರಲ್ಲ, ಆ 5 ಸಿನಿಮಾದಲ್ಲಿ ಇದು ಒಂದು ಸಿನಿಮಾವಾಗಿರುತ್ತೆ. ದಟ್ ಈಸ್ ವಾಟ್ ಐ ಮೀನ್ ಇಟ್ ಆಸ್ ಎ ಹಿಟ್. ಬಿಸ್ನೆಸ್ ಬಂದೇ ಬರುತ್ತೆ, ಹೋಗೇ ಹೋಗುತ್ತೆ. ಈಗ ಮೊನ್ನೆ ನಾವು KFCCಯಲ್ಲಿ ಮೀಟಿಂಗಲ್ಲಿ ಮಾತಾಡುವಾಗಲೇ ಅದನ್ನೇ ಹೇಳಿದೆ, ಥಿಯೇಟರ್ ಮುಚ್ಚಬೇಕು ಅಂದರೆ ಬ್ಯಾನ್ ಅಂತ ಹೇಳುವಾಗ. ಈಗ ಆಗಸ್ಟಿಂದ ನೀವು ಕಂಟಿನ್ಯೂಸ್ಲಿ ಸಿನಿಮಾ ಹಾಕ್ತಿರಲ್ವ, ಟಿಲ್ ಡಿಸೆಂಬರ್ ತನಕ ಸಿನಿಮಾಗಳು ಹಾಕೊಳ್ತೀರಾ, ಅಲ್ಲಿ ರೆಂಟ್ ಬರುತ್ತೆ, ಎಲ್ಲ ಪರ್ಸೆಂಟೇಜ್ ಬರುತ್ತೆ. ಆವಾಗ ಬಂದ್ಬಿಟ್ಟು ಸರ್ ನಾವು ಜಾಸ್ತಿ ದುಡ್ಡು ಮಾಡಿದ್ವಿ ಅಂತ ಒಂದು ಫಿಲ್ಮ್ ಚಾಂಬರ್ಗೆ ಹೇಳ್ತೀರಾ. ಸೊ ಬಿಸ್ನೆಸ್ಸಲ್ಲಿ ಅಪ್ಸ್ ಆ್ಯಂಡ್ ಡೌನ್ ಅನ್ನೋದು ಇರುತ್ತೆ, ಸೀಸನ್ ಅನ್ನೋದು ಇರುತ್ತೆ. ದಟ್ ಹ್ಯಾಸ್ ಟು ಬಿ ಟಾಲರೇಟೆಡ್ ಆ್ಯಂಡ್ ಇಟ್ ಹ್ಯಾಸ್ ಟು ಬಿ ಫೇಸ್ಡ್. ಅಷ್ಟೇ, ಅದಕ್ಕೆ ತಾನೇ ಬಿಸ್ನೆಸ್ ಮಾಡೋಕೆ ಬಂದಿದ್ದೀರಾ. ಜನ ಬಂದು ನಿಮ್ಮ ಹತ್ರ ಕೇಳಿದ್ರೆ ನನ್ನ ಥಿಯೇಟರ್ ಕಟ್ಕೊಡಿ, ನೀವು ಡಿಸ್ಟ್ರಿಬ್ಯೂಟ್ ಮಾಡಿ, ನೀವು ಪ್ರೊಡ್ಯೂಸ್ ಮಾಡಿ ಅಂತ ಕೇಳಿದ್ರೆ, ಯು ಚೂಸ್ ಅನ್ ದಟ್ ಯು ಹ್ಯಾವ್ ಟು ಫೇಸ್ ಇಟ್. ಅಷ್ಟೇ, ಥ್ಯಾಂಕ್ ಯು ಸೋ ಮಚ್. ಹೇಳಿ ಸರ್, ಏನು ಉಳಿಸಲೇ ಇಲ್ಲ. ಬಟ್ ನಿಜಕ್ಕೂ ವೆರಿ ಮೀನಿಂಗ್ಫುಲ್ ಮಾತುಗಳು ಸರ್. ಎಲ್ಲ ಥರದ್ರಲ್ಲೂ ನಿಮ್ಮ ಎಕ್ಸ್ಪೀರಿಯನ್ಸಿಂದ ತುಂಬ ಚೆನ್ನಾಗಿ ಹೇಳಿದ್ದೀರಾ. ಫಸ್ಟು ನಾನು ಗೌರಿಶಂಕರ್ ಅವರ ಬಗ್ಗೆ ಹೇಳಬೇಕು ಅಂದರೆ, ನನಗೆ ಅವ್ರ ಪರಿಚಯ ಹಿಂದಿನ ಸಿನಿಮಾ ರಾಜವಂಶದಿಂದ ನನಗೆ ಪರಿಚಯ. ಗೌರಿ ತುಂಬ ಡೆಡಿಕೇಶನ್ ಇದೆ, ಸ್ವಂತ ಅವರೇ ಪ್ರೊಡ್ಯೂಸ್ ಮಾಡ್ತಾರೆ, ಅವ್ರಿಗೆ ಒಂದು ಪ್ಯಾಷನ್ ಇದೆ. ಸೊ ಅದರಿಂದ ಅವರು ಇಲ್ಲಿ ಇದ್ದಾರೆ. ಅವ್ರಿಗೆ ಆ್ಯಸ್ ಅನ್ ಆ್ಯಕ್ಟರ್ ಅವರು ಇಲ್ಲಿ ನೆಲೆ ಕಾಣಬೇಕು ಅನ್ನೋ ಉದ್ದೇಶದಿಂದ ಅವ್ರು ಗೌರೇ ಪಾಪ ಪ್ರೊಡ್ಯೂಸ್ ಮಾಡಿಕೊಂಡು, ಇದು ಅವ್ರ ಮೂರನೇ ಚಿತ್ರ, ಕರೆಕ್ಟ್, ಮೂರನೇ ಚಿತ್ರ. ಬಟ್ ಈ ಮೂರು ಚಿತ್ರದಲ್ಲಿ ಅವ್ರ ಮೂರನೇ ಚಿತ್ರದ ಬಗ್ಗೆ ಮಾತಾಡ್ತೀನಿ, ಇನ್ನೆರಡರ ಬಗ್ಗೆ ಬೇಡ. ಯಾಕಂದರೆ ಇದರಲ್ಲಿ ಅವರು ಯಶಸ್ವಿ ಆಗಿದ್ದಾರೆ ಅನ್ನೋ ಇದು ಇಲ್ಲಿ ಪ್ರೂವ್ ಆಗಿದೆ. ಅವ್ರು ಒಳ್ಳೆ ನಟ ಅನ್ನೋದು, ಆಮೇಲೆ ಒಂದೊಳ್ಳೆ ಅಭಿರುಚಿಯ ಒಬ್ಬ ಅಂದರೆ ಒಬ್ಬ ನಿರ್ದೇಶಕನ ಕಥೆನ ಚೂಸ್ ಮಾಡಿ ಒಂದು ಸಿನಿಮಾಗೆ ಏನು ಬೇಕೋ ಅದನ್ನು ಮಾಡಿರೋಂಥ, ಅಂದರೆ ಸಂಪೂರ್ಣವಾಗಿ ಇದರಲ್ಲಿ ಗೆದ್ದಿದ್ದಾರೆ ಅವರು ಅಂತ, ಆ್ಯಸ್ ಅನ್ ಆ್ಯಕ್ಟರ್ ಪ್ರೊಡ್ಯೂಸರ್, ಇದು ನಿಜ. ನನಗೆ ಈ ಪಿಕ್ಚರ್ ಬಗ್ಗೆ ತಿಳಿದಿದ್ದು ಹೆಂಗೆ ಅಂದರೆ, ರಿಲೀಸ್ ಆಗ್ತಾ ಇದೆ, ನಾವು ನಮ್ಮ ಒತ್ತಡ ನಮ್ಮ ಪಿಕ್ಚರ್ ಬಗ್ಗೆ ಗೊತ್ತಿದೆ. ನಮ್ಮ ಪೋಸ್ಟ್ ಪ್ರೊಡಕ್ಷನಲ್ಲಿ ಬ್ಯುಸಿ ಇದ್ದಾಗ ಶಶಾಂಕ್ ಸರ್ ಅವರು ಒಂದು ಇದು ನೋಡಿದೆ ನಾನು, ವಿಡಿಯೋ ಕ್ಲಿಪ್ಪು. ಅವರು ಸಿನಿಮಾ ಆಚೆ ಬಂದ್ಬಿಟ್ಟು ಮೀಡಿಯಾಗೆ ಹೇಳ್ತಾರೆ, ಇದು ನಾನು ದುನಿಯಾ ಆದ ನಂತರ ಈ ಥರದೊಂದು ಲವ್ ಸ್ಟೋರಿ ನೋಡಿದೆ ಅಂತ ಅವರು ಒಂದು ಬೈಟ್ ಕೊಡ್ತಾರೆ. ನಾನು ಶಶಾಂಕ್ ಸರ್ ಅವ್ರಿಗೆ ನೆಕ್ಸ್ಟ್ ಡೇ ಬೆಳಗ್ಗೆ ನಾನು ನೋಡಿದ ತಕ್ಷಣ ಫೋನ್ ಮಾಡ್ತೀನಿ. ಫೋನ್ ಮಾಡಿಬಿಟ್ಟು, ಏನು ಸರ್ ನಿಮ್ಮ ಬೈಟ್ ಹಂಗೆ ಕೊಟ್ಟಿದ್ದೀರಾ, ಹಂಗಿದೆಯಾ ಸಿನಿಮಾ ಅಂತ. ಅವರು ಒಂದು ಅರ್ಧ ಗಂಟೆ ಮಾತಾಡ್ತಾರೆ ಸಿನಿಮಾ ಬಗ್ಗೆ. ನಾನು ಅನ್ಫಾರ್ಚುನೇಟ್ಲಿ ನಾನು ಟ್ರಾವೆಲಿಂಗು ಮುಂಬೈ ಹೈದ್ರಾಬಾದು ಇದು ನಾನು ನೋಡೋಕ್ಕಾಗಿರಲ್ಲ. ನಾನು ಗೌರಿ ಅವ್ರನ್ನ ಒಂದು ಕಾಮನ್ ನಮ್ಮ ಗುರುದೇಶ್ ಪಾಂಡೆ ಅವರ ಫಂಕ್ಷನ್ನಲ್ಲಿ ಮೀಟ್ ಮಾಡ್ತೀನಿ. ಅವರು ನಾನು ಊಟಕ್ಕೆ ಹೋಗ್ತಿರ್ತೀನಿ, ಅವರು ಬರ್ತಾರೆ. ಬಂದಾಗ ಸಿನಿಮಾ ನೋಡಿಲ್ಲ ಸರ್ ಅಂತಾರೆ, ಇವತ್ತು ಗುರುವಾರ ಸರ್, ನಾಳೆ ತೆಗೆದು ಬಿಡ್ತಾರೆ, ದಯವಿಟ್ಟು ನನಗೋಸ್ಕರ ನೋಡಿ ಅಂತ ಒಂದು ರಿಕ್ವೆಸ್ಟ್ ಮಾಡ್ತಾರೆ. ನನಗೆ ಭಾಳನೇ ಬೇಜಾರಾಗುತ್ತೆ, ರಿಕ್ವೆಸ್ಟ್ ಮಾಡೋದು ಅವಶ್ಯಕತೆ ಇಲ್ಲ ಗೌರಿ, ಆನೆಸ್ಟ್ಲಿ ನಾನು ನೋಡೋಕ್ಕಾಗಿಲ್ಲ. ನನಗೆ ನಿಮ್ಮ ಸಿನಿಮಾ ಬಗ್ಗೆ ಭಾಳ ಜನ ಭಾಳ ಒಳ್ಳೆ ಮಾತುಗಳಾಡಿದ್ದಾರೆ, ನಾನೇ ಇನ್ಫ್ಯಾಕ್ಟ್ ನಾನು ನೋಡೋಕ್ಕಾಗಿಲ್ಲ. ಆ ಗಿಲ್ಟಲ್ಲಿ ಕೈ ತೊಳೆದುಬಿಟ್ಟು ಅಲ್ಲೇ ಫೋನ್ ಮಾಡಿ ಟಿಕೆಟ್ ಬುಕ್ ಮಾಡಿ GT ಮಾಲ್ಗೆ ಹೋಗ್ತೀನಿ ಸಿನಿಮಾ ನೋಡ್ತೀನಿ. ಸಿನಿಮಾ ನೋಡೋ ಅಷ್ಟರಲ್ಲಿ ರಾಜ್ಗುರು ಅವರು ಮತ್ತು ಗೌರಿಶಂಕರ್ ಅವರು ಇಬ್ಬರು ಬಂದಿರ್ತಾರೆ ಮನೆ, ನಾನು ನೋಡ್ತಾ ಇರ್ತೀನಿ. ಹೊರಗಡೆ ಬಂದ ತಕ್ಷಣ ನನಗೆ ಸಿಗ್ತಾರೆ ಇವರಿಬ್ಬರು, ನಾನು ಒನ್ ಅವರ್ ಕಳಿತೀನಿ ಇವರಿಬ್ಬರ ಜೊತೆ ಮಾತಾಡ್ತೀನಿ. ನನಗೆ ಅಷ್ಟು ಇಷ್ಟ ಆಗ್ಬಿಡುತ್ತೆ ಸಿನಿಮಾ. ನಾನು ಅವತ್ತು ರಾತ್ರಿ
ಐ ಥಿಂಕ್ ಸಿನಿಮಾ ನೋಡೋದು ಆದಮೇಲೆ ರಾತ್ರಿ 11 ಗಂಟೆ ಗೌರಿ 11 ಗಂಟೆ ಫೋನ್ ಮಾಡ್ತೀನಿ, ನನಗೆ ಇಂಡಿ ರೈಟ್ಸ್ ಕೊಡಪ್ಪ ನೀನು ಈ ಪಿಕ್ಚರ್ದು ಒಂದು ರೀಮೇಕ್, ಹಿಂದಿ ರೀಮೇಕ್ ರೈಟ್ಸು ನೀನು ಯಾರಿಗೂ ಮಾತಾಡಬಾರ್ದು, ನಾನೇ ಅದನ್ನು ನನಗೆ ಕೊಡು ಅಂತ ನಾನು ಕೇಳ್ತೀನಿ. ಅಂದರೆ ನಾನು ಇದನ್ನು ಯಾಕೆ ಹಂಚ್ಕೊತಿದ್ದೀನಿ ಅಂತಂದರೆ, ಈ ಥರದ್ದು ಸಿನಿಮಾ ಅಂದರೆ ಇವಾಗ ಅವರು ಅಷ್ಟೊತ್ತು ಇಷ್ಟೊತ್ತು ಅವರು ನೊಂದ್ಕೊಂಡು ಅದ್ರ ಬಗ್ಗೆ ಅವರು ಅಷ್ಟು ಬೇಸರ ಪಟ್ಕೊಂಡು ಗೆಲುವಾಗಿಲ್ಲ ಅನ್ನೋ ಒಂದು ಫೀಲಿಂಗ್ ಇರೋದ್ರಿಂದ ನಾವು ಇದು ಗೆದ್ದಿಲ್ಲ ಅನ್ನೋಷ್ಟು ಅವ್ರಿಗೆ ಎಷ್ಟು ನೋವಿದೆ ಅದಕ್ಕಿಂತ ಜಾಸ್ತಿ ನನಗಿದೆ. ಯಾಕಂದರೆ ಇಷ್ಟು ಸಂಪೂರ್ಣವಾಗಿ ಪರಿಪಕ್ವವಾಗಿ ಏನು ಬೇಕೋ ಒಬ್ಬ ಆಡಿಯನ್ಸ್ಗೆ ಇದ್ದಂಥ ಸಿನಿಮಾ, ಇದಕ್ಕೆ ಎಲ್ಲ ಪ್ರತಿಯೊಂದು ಕ್ಯಾಸ್ಟಿಂಗ್ ಆಗಲಿ ನಿರ್ದೇಶನ ಆಗಲಿ ಪ್ರೊಡಕ್ಷನ್ ಆಗಲಿ ಪ್ರತಿಯೊಂದು ಅದಕ್ಕೇನು ಬೇಕೋ ಆ ಸಿನಿಮಾಗೆ ಕೊಟ್ಟಿದ್ದೀರ. ಇಡೀ ತಂಡ ನಿಮ್ಮ ಇಡೀ ತಂಡಗೆದ್ದಿದೆ. ಇದು ನಾನು ಆ್ಯಸ್ ಅ ಏನೋ ಇಂಡಸ್ಟ್ರಿನಲ್ಲಿ ಒಬ್ಬ ಪ್ರೊಡ್ಯೂಸರ್ ಆಗಿ ಕೂಡ ಒಬ್ಬ ರೆಗ್ಯುಲರ್ ಸಿನಿಮಾ ಪ್ರೇಕ್ಷಕನಾಗಿ ಕೂಡ ನಾನು ಅದನ್ನು ಎಂಡೋರ್ಸ್ ಮಾಡ್ತೀನಿ ಜನ. ಇದು ನಾನು ಖಂಡಿತ OTT ಎಲ್ಲ ನೀವು ಎಲ್ಲಿ ಬೇರೆ ಭಾಷೆ ಇನ್ನೊಂದು ಎಲ್ಲಿ ಮಾಡಿದ್ರು ಈ ಸಿನಿಮಾ ಹಿಟ್ ಆಗುತ್ತೆ ನೋಡೇ ನೋಡ್ತಾರೆ, ಇದು ನಾನು ಹೇಳಬಲ್ಲೆ. ಆಮೇಲೆ ನಿನ್ನೆ ಕೂಡ ಗೌರಿಗೆ ನಾನು ಗೂಗಲ್ ಡ್ರೈವಲ್ಲಿ ಸಿನಿಮಾ ತರಿಸ್ಕೊಂಡು ವಿಮ್ಯೋನಲ್ಲಿ ತರಿಸಿ ಒಂದು ದೊಡ್ಡ ಪ್ರೊಡ್ಯೂಸರ್ಗೆ ಆಂಧ್ರದಲ್ಲಿ ತೆಲುಗು ಪ್ರೊಡ್ಯೂಸರ್ಗೆ ರೆಕಮೆಂಡ್ ಮಾಡಿದ್ದೀನಿ ಈ ಸಿನಿಮಾ ನೀವು ನೋಡಿ ನೀವು ಅಲ್ಲಿ ಮಾಡ್ಬೋದು ಅಂತ. ಆಯಿತಾ, ಇದು ಖಂಡಿತ ಬೇರೆ ಲ್ಯಾಂಗ್ವೇಜಲ್ಲಿ ಬಂದರೆ ಇದಕ್ಕೆ ಮಾನ್ಯತೆ ನಿಮಗೆ ನಿಮ್ಮದು ಅನ್ನೋದೇ. ಇದು ಯಾವತ್ತು ಎಲ್ಲಿ ಮಾಡಿದ್ರು ನಿಮ್ಮ ಗೌರಿಶಂಕರ್ ಅವ್ರದ್ದು ಇದು ಸಿನಿಮಾ ಅನ್ನಿಸ್ಕೊಳುತ್ತೆ, ಎಲ್ಲೇ ಗೆದ್ದರೂ ನಿಮ್ಗೆ ಗೆಲುವಾಗುತ್ತೆ ಗೌರಿ, ನೀವೆಲ್ಲೂ ಎದೆಗುಂಬೇಡಿ, ನೀವು ಇವರ ವಿನ್ನರ್. ಇಷ್ಟು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಕನ್ನಡ ಸಿನಿಮಾಗಳಿಗೆ ಇವಾಗ ಏನು ಮಾಧ್ಯಮ ಮಿತ್ರರು ನೀವು ಕೊಡೋ ಸಪೋರ್ಟು ಈಗ ತುಂಬ ಅಗತ್ಯ ಇದೆ. ನೀವು ನನ್ನ ಕಡೆಯಿಂದ ಒಂದು ಅಪೀಲು, ಈಗ ಜನ ಬರ್ತಾ ಇಲ್ಲ, ಜನ ಬೇರೆ ಭಾಷೆಗಳು ಸಿನಿಮಾಗಳು ಹೆಚ್ಚು ನೋಡ್ತಾರೆ ಇದೆಲ್ಲ ಕಂಪ್ಲೇಂಟ್ ಬೇಡ. ಇವರು ದಯಾಳ್ ಸರ್ ಹೇಳ್ದಂಗೆ ನಾವು ಇಂಡಸ್ಟ್ರಿನವ್ರು ಫಸ್ಟು, ನಾವು ನಿಲ್ಲೋಣ, ಜೊತೆಗೆ ಮಾಧ್ಯಮದವ್ರು ನೀವು ಅವತ್ತು ಇದ್ದೀರಾ, ನಾವು ನಮ್ಮ ನಮ್ಮನ್ನು ನಮ್ಮ ನಮ್ಮ ಮನೆಯನ್ನು ನಾವೇ ಸರಿ ಮಾಡ್ಕೋಬೇಕು, ಅದಕ್ಕೇನು ಬೇಕೋ ದಾರಿ ಹುಡ್ಕೋಣ. ಬಟ್ ಎಲ್ಲರೂ ಇಲ್ಲಿ ಬಂದಿರೋದಕ್ಕೆ ಧನ್ಯವಾದ ಸಲ್ಲಿಸ್ತೀನಿ. ಗೌರಿ ನೀವು ನಂದೊಂದು ವಿಷಯ ಹೇಳ್ಬಿಡ್ತೀನಿ ನಿಮಗೆ, ಇದು ಪರ್ಸ್ನಲ್ ಸಿನಿಮಾದಲ್ಲ. ನಾನು ರಾವಣ ಅನ್ನೋ ಒಂದು ಸಿನಿಮಾ ಮಾಡಿದ್ದೆ ಮೊದಲನೇ ಸಿನಿಮಾ. ಆ ಸಿನಿಮಾ ಮಾಡಿದಾಗ ಶಶಾಂಕ್ ಸರ್ ಆಲ್ರೆಡಿ ನಮ್ಮ ರಿಲೀಸ್ ಹೊತ್ತಿಗೆ ಕೃಷ್ಣನ್ ಲವ್ ಸ್ಟೋರಿ 50% ಶೂಟಿಂಗ್ ಆಗಿತ್ತು. ಸೊ ರಾವಣದಲ್ಲಿ ನಾವು ಏನು ಅಂದ್ಕೊಂಡು ಬಂದಿದ್ವಿ ಸಿನಿಮಾ ಅಂದರೆ ಹೆಂಗೇನು ಅನ್ನೋದು ನಮ್ಗೆ ಗೊತ್ತಿರಲಿಲ್ಲ. ಇವ್ರು ಹೇಳಿದ್ರಲ್ಲ ಚೌಕಟ್ಟು, ಆ ಚೌಕಟ್ಟು ಫಸ್ಟ್ ಟೈಮ್ ಯಾರಿಗೂ ಗೊತ್ತಿರಲ್ಲ. ಸೊ ಇವರು ಏನು ಹೇಳಿದ್ರು ಸತ್ಯವಾದ ನಿಜವಾದ ಮಾತು. ಅವತ್ತಿನ ದಿನ ನಾನು ಅರ್ಧ ಸಿನಿಮಾ ಕೃಷ್ಣನ್ ಲವ್ ಸ್ಟೋರಿ ಕಂಪ್ಲೀಟ್ ಅಂದರೆ ಶೂಟಿಂಗ್ ಆಗಿತ್ತು, ರಾವಣ ರಿಲೀಸ್ ಹೊತ್ತಿಗೆ ಟೋಟಲ್ ಕಂಪ್ಲೀಟ್ ಲಾಸ್ ಆಗೋಯ್ತು ರಾವಣದಲ್ಲಿ ನನಗೆ. ಇಂಡಸ್ಟ್ರಿ ಬಿಟ್ಟು ಹೋಗಬೇಕು ಅನ್ನೋದು ನಿರ್ಧಾರ ಅನ್ನೋದು ಅಂದ್ಕೊಳ್ಳಿ, ಬಟ್ ಇದಕ್ಕೆ ಆಲ್ರೆಡಿ ಅರ್ಧ ಕಟ್ಕೊಂಬಿಟ್ಟಿದ್ದೆ. ಸೊ ಅವತ್ತು ಡೂ ಆರ್ ಡೈ ಸಿಚುವೇಶನ್ ನಂದು, ಅದು ಬಿಡಂಗಿಲ್ಲ. ಅಲ್ಲಿಂದ ಅರ್ಧ ಹೆಂಗೆ ಮುಗಿಸಿದ್ದೀನಿ, ಅದ್ರ ಜೊತೆ ಹೆಂಗೆ ನಡೆದಿದ್ದೀನಿ ಅನ್ನೋದಕ್ಕೆ ಅವ್ರು ಸಾಕ್ಷಿ ಇದ್ದಾರೆ. ಅವರು ನನಗೆ ತುಂಬ ಸ್ಫೂರ್ತಿ. ನಮ್ಮ ಶಶಾಂಕ್ ಅವರು ನನ್ನ ಜೊತೆ ಒಂದು ಪಿಲ್ಲರ್ ಥರ ಮಾಡ್ತೀನಿ ಸರ್ ಆಗುತ್ತೆ, ಯಾಕಂದ್ರೆ ಕತೆ ನಂಬೆ ಮಾಡಿದ್ದು ಅದನ್ನು. ಬಟ್ ಆ ಗೆಲುವಿಂದ ಇವತ್ತು ಇಲ್ಲಿವರೆಗೂ ಮಾರ್ಟಿನ್ ತಂದು ನಿಲ್ಲಿಸಿದ್ದಾರೆ. ಸೊ ಹಂಗಾಗಿ ಆಯಿತಾ, ಏನಿಲ್ಲ ಟೈಮ್ ಹೋಗುತ್ತೆ, ಯೋಚನೆ ಮಾಡಬೇಡಿ. ಥ್ಯಾಂಕ್ ಯು. ಎಲ್ರಿಗೂ ಧನ್ಯವಾದಗಳು. ಈಗ ಸಿನಿಮಾ ತಂಡಕ್ಕೆ ಮತ್ತೆ ತಂತ್ರಜ್ಞರಿಗೆ ಗೆಸ್ಟ್ಗಳು ಮೊಮೆಂಟಗಳನ್ನ ಕೊಡ್ಬೇಕಾಗಿ ವರ್ಧನ್
ಪ್ರಸಾದ್ ಜೈನ್ ಸಹ